ಬ್ರದರ್ ರಸಲ್ ಬರೆದಂತ ಒಂದು 4ನೇ ವಾಲ್ಯೂಮ್ ಒಂದು 9ನೇ ಅಧ್ಯಾಯನ ತೊಡಕ ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದಾರೆ. ಸೊ ಇಂದ ಈ ಒಂದು 9th ಚಾಪ್ಟರ್ ನಾವೇನ್ ಮಾಡೋಣ, ನಾವು ಓದೋಣ. ಸೊ ನೋಡ್ಬೇಕಾ ಈ ಒಂದು ಆರ್ಮಗೆಡನ್ ಅಂದ್ರೆ ಈ ಪುಸ್ತಕನ ಆಡಿ ಏನ್ ಮಾಡಿದೆ ತುಂಬಾ ವರ್ಷದಿಂದ ನಾವು ಓದ್ತಾ ಇದ್ದೀರಿ ಅಂದ್ರ. ಸೊ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಹಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ನಾ ತಮಿಳು ಓದ್ತಿರೋ ಅದ್ರ கட்டுப்படுத்த முடியாத போராட்டம் ஞானிகளின் சாட்சியங்கள். அது ஹேள்தா ಅಂದ್ರೆ ಎದ್ರು ದ ಕಾನ್ಫ್ಲಿಕ್ಟ್ ಇರ್ರಿಪ್ರೆಸಿಬಲ್ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಇರೋಂತ ಪ್ರಾಬ್ಲಮ್ ನ ಏನ್ ಮಾಡಕ್ಕಾಗಲ್ಲ, ಅದನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅದ್ರ ಇರಿವರ್ಸಿಬಲ್ ಅಂತಂದ್ರೆ ಏನ್ರಿ, ಅದನ್ನ ಹೋಗ್ತಿರೋಂತ ಹಾದಿಯಿಂದ ರಿವರ್ಸ್ ಆಗಿ ಏನ್ ಮಾಡಕ್ಕಾಗಲ್ಲ, ಅದನ್ನ ತರೋದಿಕ್ಕಾಗಲ್ಲ, ರಿಪೇರ್ ಮಾಡೋದಿಕ್ಕಾಗಲ್ಲ. ಅದ್ರ ಅದಕ್ಕೆ ಇರಿಪ್ರೆಸಿಬಲ್ ಅಂತಂತ ಹೇಳ್ತಾರೆ. ಅಂದ್ರೆ ರಿಪ್ಲೇಸ್ ಮಾಡೋಂತ ಸಾಧ್ಯತೆ ಕೂಡ ಆಗ್ತಿರೋಂತ ಒಂದು ಕಂಡೀಷನ್ ಏನಾಯ್ತು, ಲೋಕ ಒಂದು ಒಂದು ಮೂಮೆಂಟ್ ಅಲ್ಲಿ ಹೋಗ್ತಾ ಇದೆ. ಅದರ ಅದಕ್ಕೆ ಇದು ಇದ್ರ ಬಗ್ಗೆ ಏನ್ರಿ ಲೋಕದವ್ರು ಕೊಡುವಂತ ಸಾಕ್ಷಿಗಳು ಅಂತ ಹೇಳ್ತಾರೆ. ಅಂದ್ರೆ ವರ್ಡ್ಲಿ ವೈಸ್ ಅಂದ್ರ ವರ್ಡ್ಲಿ ವೈಸ್ ಅಂತ ಅಂದ್ರೆ ಲೋಕದಲ್ಲಿರುವಂತ ಜ್ಞಾನಿಗಳು, ವಿದ್ವಾಂಸರು, ಬುದ್ಧಿವಂತರು, ಪಂಡಿತರು, ಅವರು ಈ ಲೋಕದಂತ ಸಿಚುವೇಶನ್ ಎಲ್ಲ ಒಂದು ಓದ್ಬಿಟ್ಟು ಅದ್ನಲ್ಲಿ ಧ್ಯಾನ ಮಾಡ್ಬಿಟ್ಟು ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ಬಿಟ್ಟು. ಅಂದ್ರೆ ಅದಕ್ಕೆ ನಾವು ಇದನ್ನ ಮುಂಚೆ ನೋಡ್ಬೇಕಾದ್ರೆ ಅನೇಕ ಒಂದು ಇದನ್ನ ನೋಡಿರ್ತೀರಿ ಪ್ರಾಬ್ಲಮ್ಸ್ಗಳು ಏನಂತಂದ್ರೆ, ಯಾವ ತರ ಲೋಕನ ಬಂದ್ಬಿಟ್ಟು ದೇವರು ಏನ್ ಮಾಡ್ತಾರೆ ಎಲ್ಲ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಎಲ್ಲರೂ ಒಂದ್ ಕಡೆಗೆ ಏನ್ ಮಾಡ್ತಾರೆ ಸೇರಿಸ್ತಾರೆ ದೇವರ ತನ್ನ ಉಗ್ರ ಕೊಪ್ಪನ ಹಾಕೋದಕ್ಕೆ ಅಂತಂದ್ಬಿಟ್ಟು. ಅದರ ಸೊ ಅದರಿಂದ ಆ ಸಿಚುವೇಶನ್ ಅಂತೂ ಯಾರು ಏನ್ ಮಾಡೋಕ್ಕಾಗಲ್ಲ, ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂದ್ರೆ ಲೋಕದವರು ಇದನ್ನ ನೋಡ್ಬೇಕಾದ್ರೆ ಯಾವ ತರ ನೋಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಹಲವಾರು ಲೋಕದಿಂದ ಒಂದು ಜ್ಞಾನಿಗಳು ಅಥವಾ ಒಂದು ಫಿಲಾಸಫರ್ಸ್ ಅಂದ್ರೆ ಈ ತತ್ವ ವಿಜ್ಞಾನಿಗಳು ಇದ್ರ ಬಗ್ಗೆ ಓದಿರೋಂತ ವಿಚಾರಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶೇರ್ ಮಾಡ್ತಾರೆ. ಅಂದ್ರ ಅದ್ ಯಾರ್ಯಾರು ಅಂತ ಓದೋಣ ಮುಂದಕ್ಕೆ ಓದಿ. ಎಲ್ಲಾ ಕಳಿಪಿನ ಪೊದುವಾನ ಪೂರ್ತಿ ಕೂರ್ಮೆ ಒಂದು ಪುತಿಯ ಕಾರಣಿ. ಓಕೆ, ಅದ ನೀವ್ ಹೇಳ್ತದ ಎಡಿಂಗ್ ಕರೆಕ್ಟಾ, ನೋಡ್ಬೇಕು ಮೇಲೆ ಸಬ್ಮಿಟಿಂಗ್ ಓದ್ತಾ ಇರೋದು ಕರೆಕ್ಟಾ. ಅದ್ಗೆ ಹೇಳ್ತಾರೆ ಜನರಲ್ ಇಂಟೆಲಿಜೆನ್ಸ್ ಎ ನ್ಯೂ ಫ್ಯಾಕ್ಟರ್ ಇನ್ ಆರ್ ರಿಕಾರ್ಡಿಂಗ್ಸ್. ತಿಳಿ ಓದಿ ತಿಳಿಬಿಡಿಗ. எல்லா கணிப்பிலும் பொதுவான புத்தி கூர்மை ஒரு புதிய காரணி. அதே எல்லாருக்கும் ஏன் காரணம் அந்த ஹொசதாகியே ஏன் ஒன்று ஒன்று இன்டெலிஜென்ஸ் ஜான பத்ததுல அதே அந்த எல்லா ஒன்று ப்ராப்ளம்களுக்கு மேஜர் காரணம் அந்த ஏன்பார் இவ்வளோ அல்ல ஒன்று ஹேத்தர் பாயிண்ட் அதான் நெக்ஸ்ட் பாயிண்ட் அவங்க செனட்டர் இன்கல்ஸ் அவர்களின் கருத்துக்கள் ಸಾಕ್ಬಿಟ್ಟಿ ಅಂತಂದ್ರೆ ಸೆನೆಟರ್ ಸೆನೆಟರ್ ಇಂಗಲ್ಸ್ ವ್ಯೂ ಅಂದ್ರೆ ಅದ್ರ ಬಗ್ಗೆ ಸೆನೆಟರ್ ಅಂದ್ರೆ ಸೆನೆಟರ್ ಅಂದ್ರೆ ನಮ್ಮ ಕಾಲದಲ್ಲಿ ಹಿಂಗೆ ಕೌನ್ಸಿಲರ್ MA MLA MP ಅಂತ ಹೇಳ್ತಾರೆ ಆತರ ಸೆನೆಟರ್ ಅಂತ ಅಮೆರಿಕದಲ್ಲಿ ಅವರು ಒಂದು ದೃಷ್ಟಿಕೋನದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ರೆ ವ್ಯೂಸ್ ಆಫ್ ರೆವರೆಂಡ್ ಲೇಮನ್ ಅಬೌಟ್ ಅಂದ್ರೆ ಬ್ಯಾಬಿಲೋನ್ ಅಂತ ಒಬ್ಬ ಒಂದು ಒಳ್ಳೆಯ ಮರ್ಯಾದಸ್ ಅಂತ ಒಂದು ಬೋಧಕರು ಅವ್ರೇನ್ ಹೇಳ್ತಾರೆ ಅಂತ. ಆಮೇಲೆ ಬಿಷಪ್ ಬಿಷಪ್ ಅವರು ವ್ಯೂಸ್ ಆಮೇಲೆ ನೋಟೆಡ್ ಜ್ಯೂರಿಸ್ಟ್ ಜ್ಯೂರಿಸ್ಟ್ ಅಂದ್ರೆ ನೀತಿಪತಿ ಅಂದ್ರೆ ಜಡ್ಜ್ ಅದರ ಕೋರ್ಟ್ ಅಲ್ಲಿ ಇರೋ ಒಂದು ಜಡ್ಜ್ ಸುಪ್ರೀಂ ಕೋರ್ಟ್ ಯಾರೋ ಜಡ್ಜ್ ಅದು ಓದೋಣ. ಆ ಜಡ್ಜ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು. ಆಮೇಲೆ ಕರ್ನಲ್ ರಾಬರ್ಟ್ ಇಂಗರ್ಸಾಲಿನ್ ನೋಡ್ರ ಕರ್ನಲ್ ರಾಬರ್ಟ್ ಇಂಗರ್ಸಾಲ್ ಅದರ ಹೆಸರು ನೋಡ್ಬೇಕಾದ್ರೆ ಕರ್ನಲ್ ಅಂದ್ರೇನು ಅದು ಆರ್ಮಿಯಲ್ಲಿ ಏನ್ರಿ ಮಾಡ್ದಾಗೆ ಕೆಲಸ ಮಾಡಿದವರು ಅದರ. ಸೊ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಅದರ. ಆಮೇಲೆ ನೋಡ್ರ ಹೇಳ್ತಾರೆ ಲೇಬರ್ ಲೆಜಿಸ್ಲೇಷನ್ ಅದರ ಅದ್ರ ಬಗ್ಗೆ ಆನರೇಬಲ್ ಜೆ ಎಲ್ ಥಾಮ್ಸನ್ ಅವ್ರು ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಅದರ. ನೆಕ್ಸ್ಟ್ ಆಮೇಲೆ ಇನ್ನೊಬ್ರು ಏನ್ ಹೇಳ್ತಾರೆ ವೆಂಡೆಲ್ ಫಿಲಿಪ್ಸ್ ಯು ಅದರ. ನೆಕ್ಸ್ಟ್ ಬಂದ ಚರಿತ್ರ ಆಸರಿಯರ್ ಮೆಕುಲೆ ಅವರು ಫೋರ್ಕಾಸ್ಟ್ ಮಾಡಂತದ್ದು ಏನು ಇದೆಲ್ಲ ನೋಡ್ಬಿಟ್ಟು ಅಂದ್ರೆ ಮುಂದಕ್ಕೆ ಏನಾಗ್ತಾರೆ ಅಂದ್ಬಿಟ್ಟು ಅವ್ರು ಏನ್ ಫೋರ್ಕಾಸ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು. ಆಮೇಲೆ ನಂಬಿಕೆಗಳ್ ಅದರ ಸದ್ಗೆ ಹೇಳ್ತಾರೆ ಆನರಬಲ್ ಚಾನ್ಸಸ್ ಡಿಪಿಯಸ್ ಹೋಪ್ಸ್ ಅಂದ್ರೆ ಅವ್ರಿಗೆ ಇಟ್ಟ ನಿರೀಕ್ಷೆಗಳು. ನೆಕ್ಸ್ಟ್ ಏನಂತಾರೆ ಬಿಷಪ್ ಜೊತೆ ಇಂಟರ್ವ್ಯೂ ಮಾಡ್ಬೇಕು ಅವ್ರು ಏನ್ ಹೇಳೋರು ಅಂತಂದ್ಬಿಟ್ಟು. ಆಮ್ ನೆಕ್ಸ್ಟ್ ಏನ್ ಹೇಳ್ತಾರೆ ಇದೆಲ್ಲದಕ್ಕೂ WJ Brown ಅಂತಂದ್ಬಿಟ್ಟು ಅವ್ರು ಕೊಟ್ಟಂತ ಉತ್ತರಗಳು ಅಂತ. ಆಮೇಲೆ ಆಂಗ್ಲೇಯರ್ ಒರ್ವರಿನ್ ಕರ್ತ್ ಸೂರ್ಯನಿ ಕುರಿತದಾನ
ಎಡ್ವರ್ಡ್ ಬೆಲಾನಿಯನ್ ಕುಚ್ ಅದರ ಸಾಮಾನ್ಯ ಇಂಗ್ಲಿಷ್ ಮನ್ಗಳದು ಪ್ರಜೆಗಳದ್ದು ಏನೋ ಒಂದು ಅನಿಸಿಕೆಗಳು ಆಮ ಹೆತ್ರ ಯಾರೋ ಒಬ್ರು ಎಡ್ವರ್ಡ್ ಬೆಲಿಮೆನಿ ಅಂತೆ ಅದರ ಅವ್ರದ್ದು ಒಂದು ಹೇಳ್ತಾರೆ ಅಭಿಪ್ರಾಯಗಳೇನು ಅಂತ ಆಮೇಲೆ ಹೋದಾಗ ಜೆ ಟಿ ಮೆಕ್ಲೈನಿನ್ ಕರುತ್ತು பேராசிரியர் கிரஹாமின் கண்ணோட்டம் சுப்ரீம் கோர்ட் நீதிபதி ஒருவரின் கருத்துக்கள் பிரெஞ்சு காரரின் கருத்து சமுதாய பூசல் வானத்தின் ಫುಲ್ ಸ್ಟಾಪ್ ಇಟ್ಬಿಟ್ಟು ಓದಿ ಏನಂತಂದ್ರೆ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಅದರ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಒಬ್ಬ ನ್ಯಾಯಾಧಿಪತಿ ಅವ್ರ ವ್ಯೂ ಫ್ರೆಂಚ್ ಅವ್ರ ವ್ಯೂ ಆಮೇಲೆ ಸೋಷಿಯಲ್ ಅವ್ರದ್ದು ವ್ಯೂ ಅಂತ ನೋಡಿ ಇವಾಗ ಓದಿ ಬಿದ್ದಾರೆ ಅದೇನಂತಾರೆ ಲೂಕ್ 21:26 ಇದೆ ಅಲ್ಲ ಆ ವಚನ ಓದಿ 21:26 வானத்தின் சத்துவங்கள் அசைக்கப்படும் பூமியின் மேல் வரும் ஆபத்துக்களுக்கு பயந்து எதிர்பார்த்திருக்கிறதினால் மனுஷருடைய இதயம் சோர்ந்து போகும் அல்வரா சோ மனுஷருடைய ஏனாகுது அல்ல ಅಲ್ಲೇ ಸೋತೋಗ್ತಾರೆ ಅಂತ ಹೇಳ್ತಾರೆ ಅಲ್ವರ ಸೊ ಭೂಮಿ ಅಂತ ನೋಡ್ಬೇಕು ನಮ್ಗೆ ಹೆಂಗ್ ಗೊತ್ತು ಚೆನ್ನಾಗಲ್ಲ ಸೊಸೈಟಿ ಅಲ್ವರ ಸೊ ಆಕಾಶದ ಒಂದು ತತ್ವಗಳು ಶಕ್ತಿಗಳು ಅಂತ ನೋಡ್ಬೇಕಾದ್ರೆ ಅಂತಂದ್ರೆ ಭೂಲೋಕದಲ್ಲಿ ಇರುವಂತ ಒಂದು ಏನು ಎಕ್ಲಿಸಿಯಾಸ್ಟಿಕ್ ಸಿಸ್ಟಮ್ ಭೂಲೋಕದಲ್ಲಿ ಕಣ್ಣು ಕಾಣಿಸ ರೀತಿಯಲ್ಲಿ ಆಳ್ವಿಕೆ ಮಾಡುವಂತ ಒಂದು ಸ್ಥಳದಲ್ಲಿ ಆಗುವಂತ ಒಂದು ಬದಲಾವಣಿಕೆಗಳು ಇದರಿಂದ ಏನಾಗ್ತಾರೆ ಅಂತಂದ್ರೆ ಮನುಷ್ಯರು ಭಯ ಹಿಡಿದಂತಾರೆ ಆಗ್ತಾರೆ ಅಂತ ಅಂದ್ರೆ ಇವಾಗ ಓದಿ ಬಿದ್ದು ವಾಲಿ ಓದಿ ಎಲ್ಲಾ ಇಡತ್ತಿಲ್ಲ ஒரு மிகப்பெரிய சமூக போராட்டம் வருகிறது என்பதை ஒப்புக்கொள்கின்றனர் அந்த போராட்டம் கட்டுப்படுத்த முடியாத ஒன்றா இருக்கும் லோகத்திலிருந்த எல்லா ஜானிகளும் அத்தா ஏன் ಎಲ್ಲಾ ಜನಗಳಿಗೆ ಏನಾಗ್ಬಿಟ್ಟಿದೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ ಮುಂದೆ ಏನಾಗ್ತದೆ ಏನೋ ಅಂತ ದೊಡ್ಡ ಒಂದು ವಿಪತ್ತು ಒಂದು ಪ್ರಾಬ್ಲಮ್ ಆಗ್ತದೆ ಅಲ್ಲಿ ಬರ್ತದೆ ಅದರ ಅದು ಎಂತ ಪ್ರಾಬ್ಲಮ್ ಅಂತಂದ್ರೆ ಅದನ್ನ ಯಾರು ಏನ್ ಮಾಡಕ್ಕಾಗಲ್ಲ ಇವಾಗ ಅದನ್ನ ಅವಾಯ್ಡ್ ಮಾಡಕ್ಕೆ ಸಾಧ್ಯ ಇಲ್ಲ ಆ ತರ ಒಂದೇನಾಗ್ತದೆ ವಿಪತ್ತು ಬರ್ತಾ ಇದೆ ಅಂತ ಎಲ್ಲರಿಗೆ ಅಂತ ಒಂದು ಅನಿಸಿಕೆ ಅದರ ಅದಕ್ಕೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಯುದ್ಧ ಆಗ್ತಾರೆ ಅಂತಂದ್ರೆ ಎಲ್ಲ ಜನಗಳು ಏನ್ ಮಾಡೋರು ಯುದ್ಧ ಅಂದ್ರೆ ಏನಪ್ಪ ಅಂತ ಯೋಚನೆ ಮಾಡೋರು ಇವಾಗ ಏನಾಗ್ಬಿಟ್ಟಿದೆ ಸ್ಕೂಲ್ ಕಾಲೇಜ್ ಎಲ್ಲ ಮಕ್ಳುಗಳಿಗೆ ಏನಾಗ್ಬಿಡಿದೆ ಇವಾಗ ನೆಕ್ಸ್ಟ್ ಏನಪ್ಪ ಆಗ್ತಾರೆ ಯಾವ ಯುದ್ಧ ಆಗ್ತಾರೆ ಅಂತಂದ್ರೆ ಏನ್ ಹೇಳ್ತಾರೆ ಥರ್ಡ್ ವರ್ಲ್ಡ್ ವಾರ್ಗೆ ಹೋಗ್ತಾರೆ ಹೊರತು ಕುವೈಟ್ ವಾರು ಕಾರ್ಗಿಲ್ ವಾರು ಅದನ್ನೇ ನೋಡ್ರಿ ಅದಲ್ಲ ಅದೆಲ್ಲ ಮುಗ್ದೋಯ್ತು ಅಂದ್ರೆ ನೆಕ್ಸ್ಟ್ ಇರೋದು ಏನಂತಂದ್ರೆ ಥರ್ಡ್ ವರ್ಲ್ಡ್ ವಾರ್ ಅಂದ್ರೆ ಮೊನ್ನೆ ಕೂಡ ಒಂದ್ ಕಡೆ ಫಸ್ಟ್ ಕ್ಲಾಶ್ ಇರ್ಬೋದು ಹೊಸ್ತಾಗಿ ವಿಟ್ನೆಸ್ ಮಾಡ್ಬಿಟ್ಟು ಅದನ್ನ ಒಬ್ಬ ಚಿಕ್ಕ ಹುಡುಗ ಇಷ್ಟು ಹುಡುಗ ಓದ್ತಾ ಇದ್ದ ಬೈಬಲ್ ಅಂದ್ರೆ ಸರಿ ಏನಪ್ಪ ನೆಕ್ಸ್ಟ್ ಏನಪ್ಪ ಆಗ್ತಾರೆ ಅಂತಂದ್ರೆ ಅವ್ರು ನೋಡಿದ ತಕ್ಷಣ ಅಂಕಲ್ ಥರ್ಡ್ ವರ್ಲ್ಡ್ ವಾರ್ ಆಗ್ತಾರೆ ಅಂಕಲ್ ಅಂತಾರೆ ಹೆಂಗಪ್ಪ ಆಗ್ತಾರೆ ಅಂತಂದ್ರೆ ಇಲ್ಲ ಅಮೆರಿಕ ನೋಡಿ ಡೊನಾಲ್ಡ್ ಟ್ರಂಪ್ ಆಮೇಲೆ ಕೊರಿಯಾ ನಾರ್ತ್ ಕೊರಿಯಾ ಸೌತ್ ಕೊರಿಯಾಗೆ ಏನ್ಬಿಡಿದ್ ಇಬ್ರಿಗೂ ಜಗಳ ಕಿತ್ಕೊಂಡ್ಬಿಟ್ಟಿದೆ ಅವನೊಬ್ಬ ರಾಕೆಟ್ ಬಿಡ್ತಾನೆ ಇವನೊಬ್ಬ ರಾಕೆಟ್ ಬಿಡ್ತಾನೆ ಇವನ್ ಕಮೆಂಟ್ ಹೊಡಿತಾನೆ ಇದೇನಾಗ್ಬಿಟ್ಟಿದೆ ಎಲ್ಲರೂ ಜಗಳ ಶುರು ಆಗ್ಬಿಡ್ತಲ್ಲ ಅಂದ್ರೆ ಡೆಫಿನೆಟ್ ಆಗಿ ಏನಾಗ್ತಾರೆ ಥರ್ಡ್ ವರ್ಲ್ಡ್ ವಾರ್ ಜಸ್ಟ್ ಯೋಚನೆ ಮಾಡಿ ಸ್ಕೂಲ್ ಅಂತ ವ್ಯಕ್ತಿಗಳು ಆ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಯಾವ ತರ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದ್ರೆ ಲೋಕದಲ್ಲಿ ಏನಾಗ್ತದೆ ಇವಾಗ ಬರೀ ವಿಪತ್ತು ತೊಂದರೆಗಳು ಬರ್ತಾರೆ ಏನ್ ಮಾಡ್ತಾರ ಅವರು ಎದುರು ನೋಡ್ತಾರ ಅಂದ್ರೆ ಇದ್ರ ಹೆಂಗಿದೆ ಅಂತಂದ್ರೆ ಯಾರು ಏನ್ ಮಾಡಕ್ಕಾಗಲ್ಲ ಇದನ್ನ ಅವಾಯ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದ್ರ ಅದ್ ನೋಡ್ಬೇಕಾದ್ರೆ ಅದನ್ನ ಹೇಳ್ತಾರೆ ಏನಂತಾರೆ ನೆಕ್ಸ್ಟ್ ಮುಂದೆ ಬರೀ ಏನು ಮಾಡಕ್ಕಾಗಲ್ಲ ಅದರ ಸೊ ಅದನ್ನ ಏನಂದ್ರೆ ಅದನ್ನ ಅವರ್ಟ್ ಮಾಡಕ್ಕೆ ಅದ ತಡೆಗಟ್ಟಕ್ಕೆ ಏನ್ ಮಾಡಕ್ಕಾಗಲ್ಲ ಏನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅದ್ರ ಆಗದು ಅಂತ ಇರ್ತಾರೆ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಇವಾಗ ಮೇನ್ ಆಗಿರೋದೇ ಅಂದ್ರೆ ಈ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಮತ್ತೆ ಅಮೆರಿಕ ಆಗಿರೋಂತ ಒಂದು ಡಿಫೆನ್ಸ್ ಗಳು ಅದರ ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇವರು ಅವಾಗ ಅವಾಗ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಬಿಟ್ಟು ಏನ್ತಾರೆ ಇವ್ರು ಯಾರನ್ನ ಪ್ರೊವೋಕ್ ಮಾಡ್ತಾ ಇದಾರೆ ಅಂದ್ರೆ ಅಮೆರಿಕನ ಏನ್ ಮಾಡ್ತಾರೆ ಇವಾಗ ಪ್ರೊವೋಕ್ ಮಾಡ್ತಾವ್ರೆ ಅದ್ರ ಅದಕ್ಕೆ ನೋಡ್ಬೇಕು ಡೊನಾಲ್ಡ್ ಟ್ರಂಪ್ ಏನೆಲ್ಲ ಏನ್ ಮಾಡೋದು ಬೆದರಿಕೆ ಹಾಕಿ ಸ್ಯಾಂಕ್ಷನ್ಸ್ ಹಾಕೋದಂತೆ ಅಂತಾರೆ ಇದು ಮಾಡೋದಂತ ಅದ್ ಮಾಡೋದು ಎಚ್ಚರಿಕೆ ಮಾಡೋದು ಅದೆಲ್ಲ ಅಂತ ಹೇಳ್ದ ಅದ್ರ ಇವನೇನ್ ಮಾಡಕ್ ಹೋಗಿಲ್ಲ ಯಾವ್ದು ಯಾರು ಜಗಕ್ಕೆ ಹೋಗಿಲ್ಲ ಅಂದ್ರ ಒಂದ್ರ ಮೇಲೆ ಒಂದ್ ಏನ್ ಮಾಡ್ತಾನೆ ಇವಾಗ ಟೆಸ್ಟ್ ಮಾಡ್ತಾವ್ ಅಂದ್ರೆ ಇವತ್ತಿನ ಪೇಪರ್ ನೋಡೋದಂದ್ರೆ ಹೊಸ ಟೆಕ್ನಾಲಜಿ ಅಂದ್ರೆ ಏನಂದ್ರೆ ಚೈನಾ ಅವರು ಹೊಸದೇನು ಇದ್ ಮಾಡೋರು ಅಂದ್ರೆ ಯಾವ ಮುಖಾಂತರ ಅಟ್ಯಾಕ್ ಮಾಡೋಂತ ಹ್ಯಾಕಿಂಗ್ ಹ್ಯಾಕಿಂಗ್ ಅಂದ್ರೆ ಏನು ಕಂಪ್ಯೂಟರ್ಗಳನ್ನ ಏನ್ ಮಾಡೋದು ಇದ್ ಮಾಡ್ಬಿಟ್ಟೆ ಮಾಡೋದು ಅದ್ ಮುಖಾಂತರ ಅದನ್ನ ಡಾಕ್ಯುಮೆಂಟ್ಸ್ ಕಟ್ಕೊಂಡ್ಬಿಡೋದು ಆತರ ಎಲ್ಲ ಇರೋಂತ ಇನ್ಫಾರ್ಮೇಶನ್ ತಗೊಳೋದು ಅದ್ ಮುಖಾಂತರ ಮಾಡೋದು ಒಂದು ತೊಂದರೆಗಳು ಕೊಡೋಂತ ಒಂದು ಏನು ಇದನ್ನ ಮಾಡ್ತಾ ಇದಾರೆ ಅದರ ಸೊ ಆ ರೀತಿ ಇವನು ಸುಮ್ಮನೆ ಇದ್ದಾನೆ ಅಂತಂದ್ರೆ ಇಲ್ಲ ಸೊ ಅದನ್ನ ನೀವು ಏನೇ ಬೆದರಿಕೆ ಹಾಕಿ ಏನ ಸಮಾಧಾನ ಹೋಗಿ ಮಾತಾಡಿ ಅಥವಾ ಬೇರೆ ಎತ್ತಲ್ಲಿ ಮಾತಾಡೋಣ ಅಂತಂದ್ರು ಅದೇನಿಲ್ಲ ಅದಕ್ಕೆ ಅವಾಯ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದರ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ಆನಾಲ್ இந்த பிணிக்கு தகுந்த மருந்தை கண்டுபிடிக்கவில்லை எனவே நம்பிக்கையை கைவிட்டு
ಪರಿಣಾಮ ಆಲೋಚನೆಗಳ ಎಷ್ಟೋ ಏನ್ ಮಾಡ್ಬಿಟ್ಟವ್ರೆ ಆಫ್ ಆನ್ ಮಗ್ಲೆ ಆಫ್ ಮಾಡಿದ್ರೆ ನಂಗೆ ಸಂತೋಷ ಆನ್ ಮಾಡ್ಕೊಟ್ರೆ ನಿಮ್ಗೆ ಸಂತೋಷ ಆನ್ ಮಾಡ್ಬಿಟ್ರೆ ನನಗೇನು ಬೇಜಾರಿಲ್ಲ ನಮ್ಗೆ ಕೋಲ್ಡ್ ಆಗ್ಬಿಡ್ತಾರೆ ಅಷ್ಟೇ ಹೇಳಿ ಸರಿ ಓಕೆನಾ ಸೊ ಅದಕ್ಕೆ ಏನಂತಂದ್ರೆ ನೋಡಿ ಇದಕ್ಕೆ ಒಂದು ಸೊಲ್ಯೂಷನ್ನೇ ಹುಡ್ಕಕ್ಕೆ ಆಗ್ದಿರಾ ಏನಂದ್ರೆ ಏನ್ ಹೇಳ್ತಾರೆ ಮೆಲಡಿ ಅಂತ ಹೇಳ್ತಾರೆ ಮೇಡಮ್ ಉಚಿತನ ಅದಕ್ಕೆ ಜನಗಳಲ್ಲಿ ಏನ್ಬಿಟ್ಟು ಒಂದು ನಿರೀಕ್ಷಣೆ ಬಿಟ್ಬಿಟ್ಟಾರಂತೆ ಅದ್ರ ಯಾ ಇದನ್ನೆಲ್ಲ ಸುಧಾರಿಸಕ್ಕಾಗಲ್ಲಪ್ಪ ಅಂತ ಜನಗಳು ಮೇಡಮ್ ಕೈನೇ ಬಿಟ್ಬಿಟ್ಟಾರೆ ಅಂತ ಹೇಳ್ತಾರೆ ಅವ್ರು ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸಜೆಷನ್ ಏನ್ ಹೇಳ್ತಾರೆ ಓ ಇದೆಲ್ಲ ನಾವು ಇತಿಹಾಸದಲ್ಲಿ ಇದೇ ತರ ಆಗಿತ್ತು ಅದೇ ಸರಿ ಅಂತ ಏನ್ ಮಾಡ್ತಾರೆ ಅದನ್ನ ಒಂದು ಕನ್ಕ್ಲೂಷನ್ ಬರ್ತಾರೆ ಅಂತ ಹೇಳ್ತಾರೆ ಅದರ ಸೊ ಏನ್ ಹೇಳ್ತಾರೆ ಅದೇ ಮಾಡಿದ್ರು ಮಾಡ ಅಂತ ಹೇಳ್ತಾರಲ್ಲ ಆ ತರ ಒಂದು ಗತಿ ಏನಾಗ್ತದೆ ಒಂದು ಒಂದು ಬರ್ತಾರೆ ಅಂತ ಅಂದ್ಬಿಟ್ಟು ಎದುರುಡೋಂತ ಒಂದು ಎಂತ ಜನಗಳು ಕೊಡೋಂತ ಅಭಿಪ್ರಾಯ ಅಂತ ಹೇಳ್ತಾರೆ ಅದರ ಅದಕ್ಕೆ ಹೆಂಗ್ ಹೇಳ್ತಾರೆ ಅಂತಂದ್ರೆ ಇವಾಗ ನಾವು ಅಮೆರಿಕ ಪ್ರೆಸಿಡೆಂಟ್ ಒಂದು ಎಲೆಕ್ಷನ್ಸ್ ಕೂಡ ನೋಡಿದ್ರಿ ಅದರ ಅದರಲ್ಲಿ ಈ ರಿಸಲ್ಟ್ ಬಂದಿರೋ ವಿಚಾರದಲ್ಲಿ ಆಮೇಲೆ ಅವರು ಕ್ಯಾಂಡಿಡೇಟ್ ಮೆಂಬರ್ಸ್ಗಳನ್ನ ನೇಮಿಸಿರುತ್ತೆ ವಿಚಾರ ನೋಡಿದ್ರೆ ಅದರಲ್ಲಿ ಎಷ್ಟೋ ಜನಗಳು ಅವ್ರ ಕ್ಯಾಬಿನೆಟ್ ಅಲ್ಲಿ ಇದ್ದವ್ರು ಏನ್ ಮಾಡ್ರು ಎರಡನೇ ತಿಂಗಳಿಗೆಲ್ಲ ಏನ್ಬಿಟ್ರು ಎಲ್ಲರ ಬಿಟ್ಟೋಗ್ಬಿಟ್ರು ಯಾಕೆ ಅಂದ್ರೆ ಅವರು ಪ್ರೆಸಿಡೆಂಟ್ ಅಂತ ನಿರ್ಧಾರಗಳು ಏನಾಗಲ್ಲ ಒಂದು ಸೂಕ್ತವಾಗಿರೋಂತ ನಿರ್ಧಾರಗಳೇ ಅಲ್ಲ ಅದಕ್ಕೆ ಅವ್ರ ಇದ್ದಲ್ಲಿರೋಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇನ ಬಿಟ್ರು ಎಲ್ಲರ ಎಲ್ಲ ಬಿಟ್ಟೋಗ್ಬಿಟ್ರು ಅದೇ ಏನಂತಾರೆ ಏನಕ್ಕೆ ಅಂದ್ರೆ ಇದನ್ನ ಏನ್ ಮಾಡಕ್ಕಾಗಲ್ಲ ಇದನ್ನ ಇದು ಸುಧಾರಿಸಕ್ಕೆ ಆಗೋದಿಲ್ಲ ಅಂದ್ರೆ ಏನಂತಾರೆ ಒಂದು ಒಂದು ವಿಪತ್ತನ್ನ ಅವಾಯ್ಡ್ ಮಾಡೋಕೇನಿಲ್ಲ ಸಾಧ್ಯನೇ ಇಲ್ಲ ಅಂತ ಅದಕ್ಕೆ ನೋಡಿ ಅದು ಏನ್ ಹೇಳ್ತಾರೆ ಅಂದ್ರೆ ಎವಲ್ಯೂಷನ್ ಮಸ್ಟ್ ಬಿ ಕರೆಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಏನಂತಾರೆ ಏನೋ ಒಂದು ಇದು ತಾನಾಗೆ ತಾನು ಉತ್ಪತ್ತಿ ಆಗ್ತಲ್ಲ ಅದು ಕರೆಕ್ಟ್ ಅಂತ ಹೇಳ್ತಾರೆ ಏನದು ಅಂತ ಓದ ನಾವು ಮುಂದಕ್ಕೆ ಅದಾವುದು ವಲಿಮೆಯಾನವೈಗಳೇ ಅವೈಗಳ್ தொடர்ந்து வாழும்படியான ஒரு சட்ட திட்டத்திற்குள் தான் எல்லா இயக்க படைப்புகளும் இருக்கின்றன அதோடு வாழ தகுதி இல்லாதபடியினால் வலிமையற்றவர்கள் அழிக்கப்படுகின்றனர் மேலும் சார்பிடி அது சென்டென்ஸ் முடித்தலாம் அதுக்கு ஏன் நோடி ಎವಲ್ಯೂಷನ್ ಕರೆಕ್ಟ್ ಅಂತ ಹೇಳ್ತಾರೆ ಏನಂದ್ರೆ ಎವಲ್ಯೂಷನ್ ಅಂತ ಹೇಳಿದ್ರೆ ದ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅದರ ಅಂತ ಏನ್ ಮಾಡಿದ್ರೆ ನಮ್ಮ ಸ್ಕೂಲಲ್ಲಿ ಕಲ್ಸ್ಕೊಡ್ತಾರೆ ಅದರ ಸೊ ಇದಕ್ಕೆ ಏನಂತ ಉದಾಹರಣೆ ಅಂದ್ರೆ ಯಾರು ಗಟ್ಟಿಶಾಲಿಯಾಗಿ ತುಂಬಾ ಒಂದು ಶಕ್ತಿಶಾಲಿ ಆಗಿರ್ತಾರೆ ಅವ್ರೇ ಏನಾಗದ ಅವರೇ ಜೀವಿಸೋದು ಅಧಿಕವಾದ ಜೀವನ ಅಧಿಕವಾಗಿ ಒಂದು ಇದ್ರಲ್ಲಿ ಯಾರು ಜೀವಿಸೋ ಅವರೇ ಜೀವಿಸೋದು ಮಿಗ್ದವ್ರಿಗೆ ಏನಿಲ್ಲ ಬದುಕೋದಿಕ್ಕೇನಿಲ್ಲ ಒಂದು ಒಂದು ಯೋಗ್ಯತೆ ಇಲ್ಲ ಅಥವಾ ಒಂದು ಅರ್ಹತೆ ಇಲ್ಲ ಅದನ್ನ ಏನಾಗ್ತಾರ ಅವರು ಕಂಪ್ಲೀಟ್ ಆಗಿ ಅವ್ರು ಇದಾಗ್ಬಿಡ್ತಾರೆ ಇದಾಗ್ಬಿಡ್ತಾರೆ ಫುಲ್ ಟೋಟಲ್ ಎಕ್ಸಾಸ್ಟ್ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಒಂದು ಇದು ಅದರ ಅದಕ್ಕೆ ನಾವು ಸ್ಕೂಲಲ್ಲಿ ಅದು ಇದು ನಮ್ಗೆಲ್ಲ ಕಲ್ಸ್ಕೊಟ್ಟಿರ್ಬೇಕು ಅದರ ಏನಂತಂದ್ರೆ ಒಂದು ಕಾಲದಲ್ಲಿ ಏನಿತ್ತು ಅನೇಕ ಒಂದು ಪ್ರಾಣಿಗಳೆಲ್ಲ ಇತ್ತು ಇವಾಗ ಏನಾಗಿದೆಯಾ ಎಲ್ಲ ಎಲ್ಲ ಎಕ್ಸ್ಟಿಂಕ್ಟ್ ಆಗ್ಬಿಡ್ತು ಏನಕ್ಕೆ ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಹೇಳ್ತಾರೆ ಅದರ ಅದಕ್ಕೆ ನಮಗೆ ಒಂದು ಸರ್ಕಲ್ ಹಾಕ್ಬಿಡ್ತಾರೆ ಅಲ್ಲ ಮ್ಯೂಚುವಲ್ ಡಿಪೆಂಡೆನ್ಸಿ ಅಂತಂದ್ರೆ ಏನಂದ್ರೆ ಒಂದು ಏನಿರ್ತಾರೆ ಅಂತಂದ್ರೆ ಒಂದು ಚಿಕ್ಕದಾಗೆ ಒಂದು ಇದಿರ್ತದೆ ಏನೋ ಫಸ್ಟ್ ಒಂದು ಜಿರ್ಲೆ ನೋಡಿಸ್ತಾರೆ ಆ ಜಿರ್ಲೆನ ಯಾರು ತಿಂತಾರೆ ಅಂತಂದ್ರೆ ಏನ್ರಿ ಅಲ್ಲಿ ಪಲ್ಲಿ ಪಲ್ಲಿನ ಯಾರು ತಿಂತಾರೆ ಅಂದ್ರೆ ಹಾವು ತಿಂತಾರೆ ಹಾವುನ ಯಾರು ತಿಂತಾರೆ ಅಂತಂದ್ರೆ ಆತರ ಒಂದೊಂದೇ ಪ್ರಾಣಿಗಳಿಗೆ ಸೈಕಲ್ ಓಡಿಸ್ಬಿಡ್ತಾರೆ ಕೊನೆಗೆಲ್ಲ ಅಲ್ಟಿಮೇಟ್ ದೊಡ್ಡ ದೊಡ್ಡ ಪ್ರಾಣಿಗಳು ತಿನ್ನಾಕ್ತಾರೆ ಅದು ವಾಪಸ್ ಹೇಳ್ಬೇಕಾದ್ರೆ ಮಣ್ಣುಗೋಗ್ಬಿಡ್ತಾರೆ ಸೊ ಅಲ್ಟಿಮೇಟ್ ಆಗಿ ಜಯಿಸೋದು ಯಾರೋ ಯಾರೋ ಅಂದ್ರೆ ತುಂಬಾ ಸ್ಟ್ರಾಂಗ್ ಫಿಟೆಸ್ಟ್ ಆಗಿರೋದು ಅಂದ್ರೆ ಸೊ ಅದೇ ರೀತಿ ಮನುಷ್ಯನ ಒಂದು ಇದ್ರಲ್ಲೂ ಕೂಡ ಏನ್ ಮಾಡ್ತಾರೆ ಜನಗಳು ತೊಗೊಂತ ಅಭಿಪ್ರಾಯ ಏನಂತಂದ್ರೆ ಓ ಇದನ್ನ ಯಾರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಸ್ಟ್ರಾಂಗೆಸ್ಟ್ ಪೀಪಲ್ ಅಂದ್ರೆ ಈ ಒಂದು ಇದ್ರಲ್ಲಿ ಸರ್ವೈವ್ ಆಗೋದಕ್ಕೆ ಯಾರು ಕಿಲ್ ಮಾತ್ರ ಸಾಧ್ಯ ಅಂದ್ರೆ ಯಾರು ತುಂಬಾ ಶಕ್ತಿಶಾಲಿಯೋ ತುಂಬಾ ಪವರ್ಫುಲ್ ಅವನೇನ್ ಮಾಡ್ಬೋದು ಇದನ್ನ ಅವನೇ ಜಯಿಸ್ಬೋದು ಅವನೇ ಇದನ್ನ ಗೆಲ್ಬಹುದು ಅವನೇ ಬಾಳ್ಬೋದು ಹೊರತು ಸಾಮಾನ್ಯದವ್ರು ಯಾರು ಏನ್ ಮಾಡೋಕ್ಕಾಗಲ್ಲ ಇದನ್ನ ಬಾಳೋದಿಕ್ಕಾಗಲ್ಲ ಅಂತ ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟಿರಂತೆ ಅದ್ರ ಅದೇ ಅದು ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಅಂಡ್ ಡಿಸ್ಟ್ರಾಕ್ಷನ್ ಆಫ್ ದ ವೀಕರ್ ಆಸ್ ಅನ್ಫಿಟ್ ಟು ಲಿವ್ ಅಂದ್ರೆ ಏನಂತಂದ್ರೆ ಅದಕ್ಕಿಂತ ಕಮ್ಮಿ ಶಕ್ತಿ ಇರೋರು ಅವ್ರಿಗೇನಿಲ್ಲ ಬದುಕೋದಿಕ್ಕೇನಿಲ್ಲ ಅಧಿಕಾರನೇ ಇಲ್ಲ ಅವ್ರು ಬದುಕಲು ಬಾರ್ದು ಅವ್ರೇನ ಮಾಡ್ಬೇಕು ಸಂಪೂರ್ಣವಾಗಿ ಅವರು ನಾಶ ಆಗ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಈ ಒಂದು ಆಧಾರದ ಮೇಲೆ ಎಷ್ಟೋ ಜನಗಳು ಎಷ್ಟೋ ಒಂದು ಆರ್ಟಿಕಲ್ಸ್ ನ ಬರ್ದಾರೆ ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ಎಷ್ಟೋ ಜನ ಇವಾಗ ಮೆಡಿಸಿನ್ಸ್ ಎಲ್ಲ ಕಂಡಿಡಿದವರಲ್ಲ ಆಮೇಲೆ ಇತ್ತೀಚೆಗೆ ನೋಡ್ಬೇಕಾದ್ರೆ ಒಂದು ಮೆಡಿಕಲ್ ಫೀಲ್ಡ್ ತುಂಬಾ ಏನಾಗ್ತಾರೆ ಒಂದು ಬಿಸ್ನೆಸ್ ತುಂಬಾ ಜಾಸ್ತಿ ಆಗ್ತದೆ ಇವಾಗ ಅಲ್ಲರ ಯಾಕೆ ಅಂದ್ರೆ ನೋಡಿ ಇವಾಗ ಇಷ್ಟ ದಿನ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೆಲಸಗಳು ಯಾರು ಇರಲಿಲ್ಲ ಅಂದ್ರೆ ಒಂದು 10 ವರ್ಷದ ಮುಂಚೆನೆ ಐತೆ ಕಾರ್ಪೊರೇಟ್ ಅಂತ ಬಂತು ಎಲ್ಲರಿಗೂ ಮೆಡಿಕಲ್ ಇನ್ಶೂರೆನ್ಸ್ ಅಂತ ಏನಾಗ್ಬಿಡ್ತು ಆಗ್ಬಿಡ್ತು ಸೊ ಡಾಕ್ಟರ್ ತಗೋಗಿದ ತಕ್ಷಣ ಇಮ್ಮೆಟ್ ಆಗಿರೋ ಮೆಡಿಕಲ್ ಇನ್ಶೂರೆನ್ಸ್ ಟ್ರೀಟ್ಮೆಂಟ್ ಕೊಡಿ ಅಂದ್ರೆ ಫ್ರೀ
ಅಂದ್ರೆ ಡಾಕ್ಟರ್ಗೆಲ್ಲ ದುಡ್ಡೆಲ್ಲ ಬಂದ್ಬಿಡ್ತಾರೆ, ಕಂಪನಿನ ಬಂದ್ಬಿಡ್ತಾರೆ. ಸೊ ಅಂದ್ರೆ ಏನಾಗ್ಬಿಡ್ತಾರೆ ಅಂದ್ರೆ ಡಾಕ್ಟರ್ಗಳಿಗೆ, ಓ ಇದು ಒಳ್ಳೆ ಬಿಸ್ನೆಸ್ ಆಯ್ತಲ್ಲ ಅದರ. ಸೊ ಎಲ್ಲ ಕಂಪನಿ ಏನ್ಬಿಟ್ರು, ಓ ಹಿಂಗ್ ಮಾಡಿದ್ರೆ ಕಂಪನಿಯನ್ನು ಒಳ್ಳೆ ಫೆಸಿಲಿಟಿ ಕೊಡೋದ್ರಿಂದ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ, ಎಂಪ್ಲಾಯ್ಸ್ಗೆ ಫೆಸಿಲಿಟೀಸ್ ಕೊಡೋದ್ರಿಂದ ಏನಾಗ್ತಾರೆ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆಮೇಲೆ ಡಾಕ್ಟರ್ಗಳಿಗೆ ಏನಾಯ್ತು, ಓ ಬರ ಅಂತ ಎಂಪ್ಲಾಯೀಸ್ಗಳು ಎಲ್ಲರೂ ಡೆಫಿನೆಟ್ ಎಲ್ಲ ಒಂದ್ ಕಡೆ ಏನಾಗಿರ್ತಾರೆ, ಕೆಲಸ ಮಾಡೇ ಮಾಡ್ತಾ ಇರ್ತಾರೆ. ಅದರಿಂದ ಯಾರೋ ಒಬ್ರು ಫ್ಯಾಮಿಲಿ ಡಿಪೆಂಡೆಂಟೋ ಯಾರೋ ಅವ್ರು ಏನಾಗಿರ್ಬೇಕು, ಕೆಲಸದಲ್ಲಿ ಇರ್ಬೇಕು. ಅದರಿಂದ ಅವ್ರಿಗೆ ಬರ್ತಾರೆ ಅಂದ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಬೈದಷ್ಟು ಏನ್ ಮಾಡೋದು ಸರಿಯಾಗಿ ಏನ್ ಮಾಡೋದು ಫಸ್ಟ್ ಕೇಳೋದು ಏನಂತೆ, ಅವ್ರು ನೋಡಿ ಇಷ್ಟು ಖರ್ಚು ಆಗ್ತಾರೆ, ನಿಮ್ಮ ಹತ್ರ ಮೆಡಿಕಲ್ ಇದೆಯಾ ಅಂತ ಕೇಳ್ತಾರೆ. ಅವ್ರು ಏನೇನ್ ಮಾಡ್ತಾರೆ ಫಸ್ಟ್, ಹಾ ಇದೆ ಇದೆ ಸರ್ ಬರೀ ಹೋಗ್ಬಿಡಿ ಅಂತ ಹೇಳಿದ ತಕ್ಷಣ ಡಾಕ್ಟರ್ ಮುದ್ದಾಯ್ತು ಅದರ. ಏನ್ ಮಾಡೋ ಆ ಟೆಸ್ಟ್ ಹಾಕೋ ಈ ಟೆಸ್ಟ್ ಹಾಕೋ ಅದರ, ಇಲ್ದಿರೋದೆಲ್ಲ ಏನ್ ಮಾಡಕ್ಬಿಡ್ತಾರೆ ಅದರ. ಸೊ ಏನಕ್ಕೆ ಅಂದ್ರೆ ಎಮೋಷನಲ್ ಬ್ಲಾಕ್ ಮೇಲ್ ಅದರ. ಸೊ ಅವಾಗ ಏನಾಗ್ತದೆ ಅಂದ್ರೆ ಮನುಷ್ಯನಲ್ಲಿ ಇರುವಂತದ್ದು ಎಲ್ಲಾರು ಏನ್ ಮಾಡ್ತಾರೆ, ಲಿಪ್ಪಿಸ್ಕೊಂಡು ಏನ್ ಮಾಡ್ತಾರೆ, ಯಾರು ಮಾತ್ರ ಜೀವಿಸ್ಬೋದು ಅಂತಂದ್ರೆ ಏನಪ್ಪ ನಿನ್ ತಾಕತ್ ಇದೆಯಾ, ದುಡ್ಡು ಇದೆಯಾ, ಏನ್ ಮಾಡಿ ನೀವು ಬದುಕಿ ಅದರ. ಇಲ್ಲಾಂದ್ರೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ, ಎಲ್ಲಾರು ಏನಿದೆ ಶಿವಾಜಿ ಬೋರಿಂಗ್ ಹಾಸ್ಪಿಟಲ್ ಇದೆ, ಏನ್ ಮಾಡಿ ಅಲ್ಲಿ ಹೋಗಿ ನೀವು, ಅಲ್ಲಿ ಹೋದ್ರೆ ಅಲ್ಲಿ ಯಾರು ಸಾಯೋದೇ ಇಲ್ಲ, ಚೆನ್ನಾಗಿರ್ತಾರೆ ಅದರ. ದೊಡ್ಡದ ಹಾಸ್ಪಿಟಲ್ ಏನ್ ಮಾಡಿದ್ರೆ ಡೆಡ್ ಬಾಡಿಗೆ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡೋದು ಉಂಟು ಅದರ. ಸೊ ಅಂದ್ರೆ ಏನಂದ್ರೆ ನೋಡಿ, ಜನಗಳನ್ನ ಯಾವ ತರ ಗೇಜ್ ಮಾಡ್ಬಿಟ್ಟಾರೆ ಅಂದ್ರೆ, ಓ ಜನಗಳಿಗೆ ಏನ್ ಆಸೆ ಇದೆ, ಯಾರು ಬದುಕೋದಿಕ್ಕೆ ಆಸೆ ಇದೆ ಅವ್ನ್ ಮಾತ್ರ ಏನಾಗ್ಬೇಕು, ಅವನೇ ಬದುಕೋದು ಅದರ. ಯಾಕಂದ್ರೆ ಅವ್ನ್ ಅಂತವ್ನು ಯಾರು ಅಂದ್ರೆ ಶಕ್ತಿ ಇರೋರು. ಶಕ್ತಿ ಇರೋನ್ ಯಾವ್ದೋ ಫೈನಾನ್ಸ್ ಆಗ್ಲಿ ಅಥವಾ ದೇಹದಲ್ಲಿ ಒಂದು ಆರೋಗ್ಯ ಆಗ್ಲಿ, ಎಲ್ಲಾ ವಿಚಾರದಲ್ಲಿ ಚೆನ್ನಾಗಿರೋನೇ ಏನಾಗೋದು ಬದುಕೋದು. ಮಿಕ್ಕೇನಿಲ್ಲ ಬದುಕೋದಿಕ್ಕೇನಿಲ್ಲ, ರೈಟ್ಸ್ ಇಲ್ಲ ಅಂತವ್ರು ಏನಾಗ್ಬಿಡ್ದು, ಅಂತವ್ರು ಜೀವಂತವಾಗಿ ಇರ್ಬಾರ್ದು ಅಂತಂದ್ಬಿಟ್ಟು ಅವ್ನು ಕಂಪ್ಲೀಟ್ ಆಗಿ ನಿರ್ಮೂಲ ಮಾಡ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಅದ್ಯಾವ್ದೋ ಒಂದು ಇದ್ರಲ್ಲಿ ಹೇಳಿದ್ರಪ್ಪ ಅಂದ್ರೆ, ಈ ಕ್ಯಾನ್ಸರ್ ಗಿನ್ಸರ್ ಎಲ್ಲ ಆಕ್ಚುಲಿ ಇಟ್ ಇಸ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತೆ ಅಲ್ವರ. ಯಾಕಂದ್ರೆ ಕ್ಯಾನ್ಸರ್ ಬಂದ್ಬಿಟ್ಟು ಆಕ್ಚುಲಿ ಒಂದು ಡಿಸೀಸ್ ಅಲ್ವಂತೆ, ಅದು ದೇಹದಲ್ಲಿ ಬೆಳಿಬಾರ್ದಾಗಿರೋಂತ ಏನೋ ಒಂದು ದುರ್ಗುಣವಂತ ಒಂದು ಸೆಲ್ಸ್, ಅದೇನಾಗುತ್ತೆ ಅದು ಮಲ್ಟಿಪ್ಲೈ ಆಗಿ ಆಗಿದ್ ಏನಾಗುತ್ತೆ, ಅದು ಕ್ಯಾನ್ಸರ್ ತರ ಏನಾಗುತ್ತಂತೆ ಅದಾಗುತ್ತೆ. ಆಮೇಲೆ ಚೆನ್ನಾಗಿರೋ ಮನುಷ್ಯನಿಗೂ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋಂತ ಔಷಧಿ ಏನ್ ಮಾಡ್ಬೋದಂತೆ, ಕೊಡ್ಬೋದಂತೆ. ಅದ್ರಲ್ಲಿ ಏನಾಗಲ್ವಂತೆ ಅವ್ನಿಗೆ, ಅದ್ರಲ್ಲಿ ನೆಗೆಟಿವ್ ಏನಾಗಲ್ವಂತೆ ಅವ್ನಿಗೆ, ಅದರ ಅದನ್ನ ಅದು ಕೊಡೋದ್ರಿಂದ ಅವ್ನಿಗೆ ತೊಂದರೆ ಏನಾಗಲ್ವಂತೆ, ತೊಂದರೆ ಏನಾದ್ರು ಅವ್ನಿಗೆ ಹಾನಿ ಆಗಲ್ಲ ಅದರ. ಸೊ ಒಳ್ಳೆಯದು ಕ್ಯಾನ್ಸರ್ ಏನ್ ತಂದ್ಬಿಟ್ಟು ಯಾರು ಕಂಪೋ ಮಾಡೋದು, ಡಾಕ್ಟರ್ ಅದರ. ಯಾರು ಡಾಕ್ಟರ್ ಅಂದ್ರೆ ಅವ್ರಿಗೆ ಜೊತೆ ಅದರ, ದೊಡ್ಡ ಡಾಕ್ಟರ್ ಚಿಕ್ಕ ಡಾಕ್ಟರ್ ಅಂತ ಕೇಳಿಸ್ತಾರೆ ಸರ್ ಕನ್ಫರ್ಮ್ ಮಾಡಿ ಅಂತ. ಅವ್ನೇನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಹಾಕೊಡೋದು. ನಾವೇನ್ ಮಾಡ್ತೀರ ಅದನ್ನ, ಸೊ ಆ ಥರ ಏನಾಗ್ಬಿಟ್ಟಿದ್ರೆ ಇವಾಗ ಅದಕ್ಕೆ ವಾಟ್ಸಪ್ಪಲ್ಲಿ ಹಾಕಿದ್ರು ಅಂದ್ರೆ, ಒಂದು ಕಾಲದಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟು 100ರಲ್ಲಿ 1 ಜನಕ್ಕೆ ಏನಾಗದಂತೆ, ಇವಾಗ ಏನಾಗಿದೆ 100ರಲ್ಲಿ 70 ಜನಕ್ಕೆ ಏನಂತೆ ಗೊತ್ತು, ಇವತ್ತು ಕ್ಯಾನ್ಸರ್ ಅದರ. ಆ ಟ್ರೀಟ್ಮೆಂಟ್ ಹೋದವ್ನು ಯಾರು ಬದುಕಿದ ಇಲ್ಲೇ ಇಲ್ಲ ಬಿಡಿ, ರೇರು ಅದರ. ತುಂಬಾ ದುಡ್ಡಿರೋನೆ ಅದರ. ನಾವು ಕೂಡ ಕೇಳಿದಿರ, ನಮ್ಮ ತಾಯಿ ಅಡ್ಮಿಟ್ ಮಾಡ್ಬೇಕಾರೆ ಏನ್ರಿ, ಅವಾಗ ಬದುಕವ್ರೆ ಎಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರೆ ಏನಾಗ್ತಾರೆ, ಹಾ ಅಲ್ವರ ಬದುಕಿರ್ತಾರೆ. ಆದ್ರೆ ಕಮ್ಮಿ ಇದ್ರಲ್ಲಿ ಇರೋ ಏನ್ ಬದುಕಿದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಒನ್ ಆಫ್ ದ ಕಾಸಸ್ ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನಂತ ವೀಕ್ನೆಸ್ ಉಪಯೋಗಿಸ್ಕೊಂಡು ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯನ್ ಏನ್ ಮಾಡ್ತಾರೆ ಇವಾಗ ಅದ್ರಲ್ಲಿ ದುರುಪಯೋಗ ಉಪಯೋಗಿಸ್ಕೊಂಡು ತನ್ನ ಸ್ವಾರ್ಥನಕ್ಕೋಸ್ಕರ ಏನ್ ಮಾಡ್ತಾರೆ ಅಲ್ಲಿ ಅದ್ ಮಾಡ್ತಾರೆ. ಯಾಕಂದ್ರೆ ಗೊತ್ತಾಗ್ಬಿಟ್ಟಿದೆ ಮನುಷ್ಯನ್ಗೆ, ಓ ಜಗತ್ತು ಹಿಂಗ್ ಆಗ್ತಾ ಇರೋದ್ರಿಂದ ಇದನ್ನ ಏನ್ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲಪ್ಪ, ಅದನ್ನ ಏನ್ ಮಾಡ್ಬೇಕು, ಇದರಿಂದ ಎಷ್ಟು ವರ್ಷ ಬರ್ತಾರೆ ಅಷ್ಟು ಬಾಚ್ಕೊಂಡು ಏನ್ ಮಾಡೋಣ, ಹೋಗೋಣ ಅಂತಂದ್ಬಿಟ್ಟು ಆ ಮೆಂಟಾಲಿಟಿ ಎಲ್ಲವರಂತೆ ಅಲ್ವರ. ಅದ್ ನೆಕ್ಸ್ಟ್ ನೋಡಿ ಏನ್ ಹೇಳ್ತಾರೆ, ஞானிகளால் கூறப்படுவது இப்பொழுது இருப்பவைகள் எல்லாம் இதற்கு முன் இருந்தவைகளே. அதுக்கு பிலாசபர்ஸ் ஏன் இவாக எல்லாம் ஏனியோ இது ஒரு காலத்துல ஏனாயிது ஃபர்ஸ்ட் இது அந்த ಹೇಳ்தார். அது உதாரணை கொடுத்தவனே சரி, அதாவது நமது நாகரிகம் என்பதை கிரேக்க மற்றும் ரோம நாகரிக வளர்ச்சியில் மறு சுழற்சியே. அதே எல்லித்து அந்த ஃபர்ஸ்ட் ಗ್ರೇಕ್ ಮತ್ತೆ ರೋಮರ ನಡುವೆ ಕೂಡ ಇದೇ ತರ ಇತ್ತು ಅಂತ ಹೇಳ್ತಾರೆ. ಅದೇ ರಿಪೀಟ್ ಆಗ್ತಾ ಇರೋದು ಅಂತ ಹೇಳ್ತಾರೆ. ಏನದು ಓದನ, ಮರುಸುರಕ್ಷೆಯೇ ಅಂದ್ರೆ ಬೇರಿಲ್ಲೈ ಆಗವೇ ಅದೇ ವಿಧವಾನ ಪಾಮರ ಮಕ್ಕಳ್ ಎಂಬುದೈ ಪೊರುತ್ತವರೆಯೇ ಅವರುಗಳும் விடுந்து நொறுகிறார்கள். மேலும் செல்வமும் அரசாங்கமும் மறுபடியும் சிறுபான்மையிடமும் செல்லும். முந்தைய கிரேக்கத்திய நாகரிகத்தை போல் பாமர மக்கள் சும்மா இருப்பார்கள். இதுவரை எதிர்படாத ஒரு புது காரணி ஒன்று இந்த போராட்டத்தில் இருப்பதை பொதுவாகவே இவர்கள் கண்டுகொள்ள தவறிவிட்டனர். அதாவது அதாவது உலகெங்கும் அதிலும் விசேஷமாக கிறிஸ்துவ தேசமெங்கும் பரவியிருக்கும் அறிவாகும்.
அதே அநேக மக்கள் இல்ல இல்ல அது நெக்ஸ்ட் பராகிராஃப் தெளிக்கொண்டு ಇಂಗ್ಲಿಷ್ ಹೇಳ್ತಾರೆ ಗ್ರೀಕ್ ಮತ್ತೆ ರೋಮ್ ಒಂದು ಇದ್ರಲ್ಲಿ ಏನಾಗಿತ್ತಂತೆ ಆ ಒಂದು ಸಾಮ್ರಾಜ್ಯದಲ್ಲಿ ಹಿಂಗೆ ನಡೀತು ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು ಅಂದ್ರೆ ಸಾಮ್ರಾಜ್ಯದಲ್ಲಿ ಇದೇ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಅಲ್ಟಿಮೇಟ್ ಆಗಿ ಏನಾಯ್ತು ಅಂದ್ರೆ ಅಲ್ಲಿ ಜನಸಮೂಹದಲ್ಲಿ ಎರಡು ಭಾಗ ಏನಾಗ್ಬಿಡ್ತಂತೆ ಡಿವೈಡ್ ಆಗ್ಬಿಡ್ತಂತೆ. ಏನಾಯ್ತು ಡಿವೈಡ್ ಆಯ್ತು ಅಂದ್ರೆ ಶ್ರೀಮಂತರೆಲ್ಲ ಏನಾಗ್ಬಿಟ್ರ ಒಂದ್ ಕಡೆಗೆ ಸೇರ್ಬಿಟ್ರಂತೆ, ಆಮೇಲೆ ಬಡತನದಲ್ಲಿರೋಂತೆ ಏನಂತೆ ಎಲ್ಲರೂ ಅವರೆಲ್ಲ ಒಂದ್ ಕಡೆಗೆ ಇದ್ರಂತೆ. ಅವಾಗ ಏನಾಯ್ತಂದ್ರೆ ಫುಲ್ ಅಧಿಕಾರ ಈ ಗವರ್ಮೆಂಟ್ ಆಗ್ಲಿ ಅಥವಾ ಎಲ್ಲಾ ರೀತಿಯ ಒಂದು ಪವರ್ಗಳು ಯಾಕೆಲ್ಲಿ ಹೋಗ್ಬಿಡ್ತು ಅಂದ್ರೆ ಶ್ರೀಮಂತ ಕೆಲ ಹೋಗ್ಬಿಡ್ತು. ಅವಾಗ ಈ ಲೋವರ್ ಸಿವಿಲೈಸೇಷನ್ ಇಟ್ ಡಿಡ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು ಅದು ಅದು ನಿರ್ಮೂಲನೆ ಆಗ್ಬಿಡ್ತು. ಅದೇನಂತಾರೆ ಅದು ಶಾಶ್ವತವಾಗಿ ಹೊರಟೋಗ್ಬಿಡ್ತದೆ ಅಂತಾರೆ. ಇದೇ ತರ ಮೋಸ್ಟ್ಲಿ ಒಂದು ಸಂಭಾವನೆ ಆಗ್ಬೋದು ಅಂತ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಫಿಲಾಸಫರ್ಸ್ ಅದರ ಅವ್ರೇನ್ ಮಾಡ್ತಾರೆ ತತ್ವಜ್ಞಾನಿಗಳು ಏನ್ ಮಾಡ್ತಾರೆ ಈ ತರ ಒಂದು ಹೇಳೋದು ಉಂಟು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ರು ಇವಾಗ. ಯಾವ್ದೊರು ಜಾತಿ ಆರಂಭದ ಮೊದಲು ಅಕ್ಕಾಲ ಮಟ್ಟು ಉಂಟಾಗಿರಾದ ಆರಂಭ ಇಲ್ಲ ಸ್ವಲ್ಪ ಮುಂಚೆಯಿಂದ ಸ್ವಲ್ಪ ಮುಂಚೆಯಿಂದ ಓದಿ ನೋಡ್ಸಿ. ಅದು ಅನೇಕ ಮಕ್ಕಳು ಇಲ್ಲ ಇಲ್ಲ ಸೋದರ ಅಲ್ಲಿಂದ ಹೌದಪ್ಪ ಪ್ಯಾರಾಗ್ರಾಫ್ ಓದಿ ಬರೋದು. ಇದುವರೆ எதிர்படாத ஒரு புது காரணி ஒன்று இந்த போராட்டத்தில் இருப்பதை பொதுவாகவே இவர்கள் கற்றுக்கொள்ள தவறிவிட்டனர். அதாவது உலகெங்கும் அதிலும் விசேஷமாக கிறிஸ்துவ தேசமெங்கும் பரவியிருக்கும் அறிவாகும். அதுல அதுல ஏன்னு லோகத்தில் இருந்த பிரபலங்களுக்கு ஜனங்கள் ஏன் பண்ணிட்டு ಇದು ವಾಟ್ ಇಸ್ ದ ರೂಟ್ ಕಾಸ್ ಅಂತ ಅಂದ್ಬಿಟ್ಟು ಇದನ್ನ ಅಬ್ಸರ್ವ್ ಮಾಡೋಕೆ ಜನಗಳು ಮರೆತು ಬಿಟ್ರು ಅಂತ ಹೇಳ್ತಾರೆ. ಏನಪ್ಪ ರೂಟ್ ಕಾಸ್ ಅಂತಂದ್ರೆ ದ ಸ್ಪ್ರೆಡ್ ಆಫ್ ನಾಲೆಜ್. ಅದರ ಜ್ಞಾನ ಏನಾಗೋದು ಏನ್ರಿ ಅಧಿಕವಾಗಿ ಇದಾಗ್ತಾರೆ ಸ್ಪ್ರೆಡ್ ಆಗ್ತಾರ ಏನಂದ್ರೆ ಇದೆಲ್ಲದಕ್ಕೂ ಒಂದು ಕಾಸ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಿಂಗೆ ಅಂತ ಓದೋಣ ಮುಂದಕ್ಕೆ ಪಡಿಂಗ್ ಬಿದ್ರೆ ಅಪ್ಪಿ ಅನೇಕ ಮಕ್ಕಳು ಮರಂದು ಪೋಣ ಒಂದಾಗಿ ಇದು ದೇವ ವಾರ್ತೆಯಿಂದು ಮೆಯ್ಯಾನ ಜ್ಞಾನತೆ ತೇರುವುದಕ್ಕೆ போதுமான அறிவு உடையவர்களாது கவனத்திற்கு கொண்டு வரப்பட்டது. யாதொரு ஜாதியாரும் தோன்றின முதல் அக்காலம் மட்டும் உண்டாயிராத ஆபத்து காலம் வரும். தானியேல் 12:1-4 வரை என்று எழுதப்பட்டிருப்பது இவர்களுக்கு அறிவுறுத்தப்படுகிறது. அப்போது அநேகர் இங்கு கூடி அங்கும் இங்கும் ஓடி ஆராய்வார்கள் என்பது ஆச்சரியப்படும்படி நிறைவேறுவதை காண்பார்கள். வாக்கியத்தில் எழுதுகின்ற ரீதியிலே ಈ ಒಂದು ವಾಕ್ಯದ ಫುಲ್ಫಿಲ್ಮೆಂಟ್ ಏನ್ ಮಾಡ್ತಾರೆ ಅಬ್ಸರ್ವ್ ಮಾಡೋದು ಜನಗಳು ಏನ್ ಮಾಡ್ತಾರೆ ಮರ್ತು ಬಿಡ್ತಾ ಇದ್ದಿಲ್ಲ. ಏನಂದ್ರೆ ಒಂದು ಕಾಲದಲ್ಲಿ ಹೇಳ್ತಾರೆ ಭಯಂಕರವಾದ ಟ್ರಬಲ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ದಾನಿಯೇಲ್ 12 ಇದ್ರಲ್ಲಿ ಓದ್ಬೇಕಾದ್ರೆ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಂದ್ರೆ ಇದುವರೆಗೂ ಸಂಭವಿಸ್ತಾರೆ ಅಂತ ಕಷ್ಟ ಸಂಕಟಗಳ ಅಲ್ಲಿ ಅಲ್ಲಿ ಸಂಭವಿಸ್ತಾರೆ. ಅವಾಗ ಜನಗಳು ಏನ್ ಮಾಡ್ತಾರೆ ಅತ್ತ ಇತ್ತ ತಿರುಗಾಡ್ತಾ ಜ್ಞಾನ ಏನಾಗ್ತದೆ ಹೆಚ್ಚಾಗ್ತಾರೆ ಅಂತ ಹೇಳ್ತಾರೆ. ಸೊ ಇದ್ ಹೇಳ್ತಾರೆ ಅಂದ್ರೆ ಈ ಒಂದು ಟ್ರಬಲ್ ಎಲ್ಲದಕ್ಕೂ ರೂಟ್ ಕಾಸ್ ಏನು ಅಂತಂದ್ರೆ ಜ್ಞಾನ ಏನಾಗದು ಹೆಚ್ಚಾಗೋದು ಮನುಷ್ಯರು ಮಾಡೋದು ಆ ಕಡೆ ಈ ಕಡೆ ಅವರು ಓಡಾಡೋದು ಇದೇನಾಗಿದೆ ಅಂದ್ರೆ ಮೇನ್ ಕಾಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಈ ಟ್ರಬಲ್ ಸ್ಪ್ರೆಡ್ ಆಗೋದಕ್ಕೆ ಏನ್ರಿ ಎಲ್ಲಾರ ಕಡೆಗೆ ಏನಾಗ್ತಾರೆ ಇನ್ಫಾರ್ಮೇಶನ್ ಏನಾಗ್ತಾರೆ ಅಲ್ಲಿ ಒಂದು ಅಂದ್ರೆ ಜನಗಳಿಗೆ ಏನಾಗ್ತಾರೆ ಒಂದೇನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಾರೆ ಇಮಿಡಿಯೇಟ್ ಏನಾಗ್ತಾರೆ ಇವಾಗ ಎಲ್ಲಾಗೋ ಸ್ಪ್ರೆಡ್ ಆಗ್ತಾರೆ. ಸೊ ಆ ತಿಳುವಳಿಕೆ ಏನಾಗ್ತದೆ ಅಂದ್ರೆ ಅದೇ ಮೇನ್ ಕಾಸ್ ಏನಾಗ್ತಾರೆ ಈ ಟ್ರಬಲ್ ಏನಾಗ್ತಾರೆ ಇವಾಗ ಒಂದು ಜಾಗದಲ್ಲಿ ಆಗಿರೋ ಟ್ರಬಲ್ ವೈಡ್ ಸ್ಪ್ರೆಡ್ ಆಗಿ ಏನಾಗ್ತಾರೆ ಇವಾಗ ಇವಾಗ ಡೆವಲಪ್ ಎಲ್ಲ ಕಡೆ ಆಗ್ತಾರೆ ಇವಾಗ ಅಲ್ಲಿ ಹರಡ್ತಾ ಇದೆ ಅಲ್ವರ. ಸೊ ಅದೇ ಹೇಳ್ತಾರೆ ಈ ನಾಲೆಜ್ ಇಲ್ದಿರೋ ಇದ್ರೆ ಏನಾಗಿರೋದು ಈ ಟ್ರಬಲ್ ಏನಾಗ್ತಿರ್ಲಿಲ್ಲ ಎಲ್ಲ ಕಡೆಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾರಿಗೂ ಏನಾಗ್ತಿರ್ಲಿಲ್ಲ ಗೊತ್ತಾಗ್ತಿಲ್ಲ. ಅವಾಗ ಏನಾಗುತ್ತೆ ಇನ್ಫಾರ್ಮೇಶನ್ ಅಲ್ಲಿಗೆ ಬಿಡಿರೋದು ಅಲ್ಲೇ ನಿಂತೋಗ್ಬಿಟ್ಟಿರೋದು ಅದರ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದು. ಅದರ ಇವಾಗ ಏನಾಗ್ಬಿಡಿದೆ ಎಲ್ಲರಿಗೂ ಗೊತ್ತಾಗೋದ್ರಿಂದ ಏನಂತ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅವಾಗ ಎಲ್ಲರಿಗೂ ಎಲ್ಲರಿಗೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಒಂದ್ ಕಡೆ ಹೇಳ್ತಾರೆ ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಅದರ ಆಮೇಲೆ ಪ್ರಕಟಣೆ 18:1 ಏನಾಯ್ತು ನೋಡಿದ್ರೆ ಯೇಸು ಕ್ರಿಸ್ತು ಬಂದಾವಾಗ ಏನಾಯ್ತು ಅಂತ ನೋಡಿದ್ರೆ ಪ್ರಕಟಣೆ 18:1 ರೆವಲೇಷನ್ 18:1 இவைகளுக்கு பின்பு வேறொருக்குடன் மிகுந்த அதிகாரம் உடையவனாய் வானத்தில் இருந்து எரிகி வர கண்டேன். ஒரு நிமிஷம் நோடி ஏன்த்தரே பேரொப்ப தூத்த தும்பா அதிகார உள்ளந்த தூத்த பரலோக இழுபந்து நோடுறந்த அதுர. சோ இது யாரு தும்பா அதிகார உள்ளந்த தூத்த பரலோக இது பண்ணிதோ ஏசு கிறிஸ்துனே ஏன்த்தர அது ஹேள்த்தர ஏசு கிறிஸ்து தூத்த அந்த ஹேள்த்தர. ஏசு கிறிஸ்து ஏன் மாட்டாரு அல்ல ஏஞ்சல் அந்த ஹேள்த்தர. யாக்கே ஏஞ்சல் அந்த ஹேளது அந்த ஏன் ஏஞ்சல் அந்த அர்த்த பைபிள் அல்ல ಮೆಸೆಂಜರ್ ಅಲ್ಲರ ಯಾರೋ ಮೆಸೆಂಜರ್ ಆಫ್ ದ ಗಾಡ್ ಮಲಾಕಿ 3:1 ಓದಿ
இதோ நான் என் தூதனை அனுப்புகிறேன் அவன் எனக்கு முன்பாக போய் வழியை ஆயத்தம் பண்ணுவான் அப்பொழுது நீங்கள் தேடுகிற ஆண்டவரும் நீங்கள் விரும்புகிற உடன்படிக்கையின் தூதனுமானவர் தம்முடைய ஆலயத்துக்கு தீவிரமாய் வருவார் எந்த தூதரன் உடன்படிக்கை நோடுரா மெசஞ்சர் ஆஃப் த கவனன் ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಅಂದ್ರೆ ಯೇಸು ಕ್ರಿಸ್ತ ಒಂದು ಮೆಸೆಂಜರ್ ಅಂದ್ರೆ ಏನ್ರೆ ಒಬ್ಬ ದೇವ್ರನ್ನ ರೆಪ್ರೆಸೆಂಟ್ ಮಾಡಂತ ಒಬ್ಬ ಏನ್ರಿ ಒಬ್ಬ ದೂತ ಅಂತ ಹೇಳಿದ ಅದಕ್ಕೆ ಅವ್ರು ಬರುವಾಗ ಫುಲ್ ಅಧಿಕಾರ ತೊಗೊಂಡು ಏನಂತಾರಂತ ಅವ್ರು ಅವ್ರು ಬಂದ್ಬಿಡುತ್ತೆ ಬರೀ ದೇಶ ಭೂಮಿಗೆ ಏನಂತಂದಲ್ಲಿ ಪ್ರಕಾಶ ಉಂಟಾಯ್ತು ಅಂತ ಹೇಳ್ತಾರೆ ಕರೆಕ್ಟ್ ಸೊ ಪ್ರಕಾಶನ ಏನು ಅಂದ್ರೆ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಜನಗಳಿಗೆ ಏನಾಯ್ತಂತೆ ಅಷ್ಟೊಂದು ಅಷ್ಟೊಂದು ಅರಿವು ಏನಾಯ್ತಂತಲ್ಲಿ ಬಂದ್ಬಿಡ್ತು ಅಂತ ಹೇಳ್ತಾರೆ ಅಲ್ಲ ಅದೇ ನೋಡ್ಬೇಕಂದ್ರೆ ಫಸ್ಟ್ ಲೋಕದಲ್ಲಿ ಏನೋ ಟ್ರಬಲ್ ಆದ್ರೆ ಅಥವಾ ಏನೋ ಒಂದ್ ಕಡೆ ಪ್ರಾಬ್ಲಮ್ ಗಳಾಯ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಗವರ್ಮೆಂಟ್ ಅಂದ್ರೆ ಈ ಟಿವಿ ಚಾನಲ್ಸ್ ಏನ್ ಮಾಡ್ತಾರೆ ಫಸ್ಟ್ ಬಂದ್ ಮಾಡ್ಬಿಡ್ತಾರೆ ಆಮೇಲೆ ಮೊಬೈಲ್ ಏನ್ ಮಾಡ್ತಾರೆ ಟೋಟಲ್ ಗೆ ಆಫ್ ಆಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಏನ್ರೆ ನ್ಯೂಸ್ ಏನಾಗ್ಬಿಡ್ದು ಯಾರಿಗೋ ಸ್ಪ್ರೆಡ್ ಆಗ್ಬಾರ್ದು ಸ್ಪ್ರೆಡ್ ಆಗ್ಬಿಟ್ರೆ ಏನ್ ಮಾಡ್ತಾರೆ ಗಲಿ ಗಲಿ ಶುರು ಆಗ್ಬಿಡ್ತಾರೆ ಗೊಂದಲ ಶುರು ಆಗ್ಬಿಡ್ತಾರೆ ಅದರ ಏನ್ತಾರೆ ಎಲ್ಲ ಕಡೆ ಗಲಾಟೆ ಗಿರಾಟೆ ಎಲ್ಲ ಶುರು ಆಗ್ಬಿಡ್ತಾರೆ ಅದೇನ್ ಮಾಡ್ತಾರೆ ಫಸ್ಟ್ ಅದನ್ನ ಫಸ್ಟ್ ಅದನ್ನ ಸೈಲೆಂಟ್ ಟೈಮ್ ಮಾಡ್ಬಿಡ್ತಾರೆ ಎಲ್ಲರೂ ಎಷ್ಟು ಆಗ್ತಾರೆ ಅಷ್ಟೇ ಮಾಡ್ತಾರೆ ಸಬ್ಡ್ಯೂ ಮಾಡಕ್ಕೆ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅದರ ಏನಿಲ್ಲ ಉದಾಹರಣೆ ಜೈಲಲಿತ ಯಾವಾಗ ಸುತ್ತಾಗಿ ಬೆಳಗ್ಗೆ ಔಟ್ ಆಗ್ಬಿಟ್ಟಿದೆ ಬಿಡಿ ನ್ಯೂಸ್ ಇನ್ಫಾರ್ಮೇಶನ್ ಲೀಕ್ ಆಗಿದೆ ಯಾವಾಗ ಸಾಯಂಕಾಲ ಇಲ್ಲ ಬೆಳಗ್ಗೆ ಲೀಕ್ ಆಗಿದೆ ಏನಾಗಿರೋದು ತುಂಬಾ ಔಟ್ ಆಗ್ಬಿಡೋದು ಅದರ ಕೆಲ್ಸಕ್ಕೆ ಹೋಗಿರಲ್ಲ ಮನೆಗೆ ಸೇರೋ ತನಕ ವೇಟ್ ಮಾಡಿದ್ರು 7 ಗಂಟೆ 8 ಗಂಟೆಗೆ ಏನ್ ಮಾಡಿದ್ರು ಎಕ್ಸ್ಪೋಸ್ ಮಾಡಿದ್ರು ಅದರ ಅವಾಗ ಏನಿದೆ ಸೇಫ್ ಆಗಿಲ್ಲ ಹೋಗೋದಿಲ್ಲ ಹೋಗ್ಬಿಡಿ ಅಂತಂದ್ರೆ ಸರಿ ನಾಲೆಜ್ ಏನಿದೆ ಅಷ್ಟೊಂದು ಪವರ್ ಇದೆ ಅದಕ್ಕೆ ಬದಲ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ಜನಗಳು ಏನ್ ಕಂಡಿಡಿಯೋದನ್ನ ಮರ್ತು ಬಿಟ್ರು ಅಂತಂದ್ರೆ ಜನಗಳಿಗೆ ಏನಾಗ್ತದೆ ದಿನನಿತ್ಯ ಜ್ಞಾನ ತಿಳಿದ್ರೆ ಬುದ್ಧಿ ಏನಂತ ಬೆಳೀತದೆ ಅದರ ಅಂದ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಯಾವುದೇ ರೀತಿಯ ಒಂದು ಮೋಸ ಗೀಸ ಮಾಡಿ ಎಷ್ಟು ಜನ ಕಂಟ್ರೋಲ್ ಮಾಡ್ತೀರಾ ಅದಕ್ಕೆ ಹೇಳ್ತಾರೆ ಅಂತ ಹೇಳ್ತಾರೆ ಇದೇ ಪ್ರಾಬ್ಲಮ್ ಏನಂದ್ರೆ ಜನಗಳಿಗೆ ಒಂದು ಅರಿವು ಉಂಟಾಗ್ತದೆ ನಾವು ಕೂಡ ಏನಾಗಬೇಕು ಬದಲಾವಣೆಗೆ ಆಗ್ಬೇಕು ಅಂತ ಅದನ್ನೇ ಮಾಡ್ಬಿಟ್ರಂತೆ ಜನಗಳು ಮರ್ತು ಬಿಟ್ಟಾರಂತೆ ಆಮೇಲೆ ಓದಿ ಬಿಡ ನೆಕ್ಸ್ಟ್ அறிவு பெருகிருப்பதை அறிந்து கொள்வார்கள் மேலும் இவைகளோடு கூட தொடர்புடைய முன் கூறப்பட்ட மகா உபத்துவம் என்பது சரித்திர சுழற்சியினுடைய ஒரு செயல் அல்ல அதே அதோ ஒன்றோ ஏனந்தே சரித்திரத ஒன்றோ காரிய அல்வந்தே அதோ அதே ஹேள்தல எக்ஸாம்பிள் கொட்டல கிரீக் மத்தே யார் ஆகிட்டு ரோம் ரோம் எக்ஸாம்பிள் கொட்டல அதோ அல்ல இதே ட்ரபல் அத அவங்க ஏனாகிடுதோ ஆ ராஜ்யங்களும் புடி புடி ஆகாது ஆ ராஜ்யத்து பவர் யார் கிட்ட வந்தோ சுப்ரீம் பவர் கிட்ட வந்துடுது அதோ ಆದ್ರೆ ಇವಾಗಿರೋಂತ ಟ್ರಬಲ್ ಇದು ಇದೇ ತರ ಆಗ್ಬೋದಾ ಅಂತ ಫಿಲಾಸಫರ್ಸ್ ಹೇಳಿದ್ರೆ ಅಂದ್ರೆ ಅದು ಆ ತರ ಆಗಲ್ ಬಂತೆ ಯಾಕೆಂದ್ರೆ ಅಲ್ಲಿ ರಾಜ್ಯ ಪುಡಿ ಪುಡಿ ಆಗೋಯ್ತು ಪವರ್ ಸರ್ಕಲ್ ಬಂತು ಶ್ರೀಮಂತರಿಗೆ ಬಂತು ಇಲ್ಲಂಗ ಆಗಲ್ ಬಂತೆ ಯಾಕಂದ್ರೆ ಇಲ್ಲಿ ಏನಾಗ್ತದೆ ಜ್ಞಾನ ಏನಾಗ್ತದೆ ಜನಗಳಿಗೆ ಅಂದ್ರೆ ಎಲ್ಲರೂ ಬುದ್ಧಿವಂತರಾಗಿ ಬೆಳೀತಾವ್ರೆ ಎಲ್ಲರೂ ಬೆಳೀತಾರೋದ್ರಿಂದ ಅವಾಗಿರೋ ರೀತಿಯಲ್ಲಿ ರಿಪೀಟ್ ಆಗೋದಕ್ಕೆ ಇಲ್ಲ ಚಾನ್ಸಸ್ ಇಲ್ಲ ಅಂದ್ರೆ ಅವಾಗಿರೋದಕ್ಕೂ ಇವಾಗ ಅದಕ್ಕೂ ಡಿಫ್ರೆನ್ಸ್ ಏನಿದೆ ಏನ್ ಡಿಫ್ರೆನ್ಸ್ ಓದಿ ಮುಂದೆ ಕೇಳ್ತಾರಲ್ಲಿ ಅಲ್ಲದೆ ಸೆಲ್ವಾಗ ಪೆಟ್ರೆ ಸಿರುಮಾನ್ಮೇನಿರಂ ಪೆರುಮಾನ್ಮೇಯಾನವರುಗಳು ಅಡಗಿ ಹೋಗಲ ಅಲ್ಲ ನೋಡ್ರ ಹೇಳ್ತಾರೆ ಏನ್ರೆ ತುಂಬಾ ಶ್ರೀಮಂತರ ಕೈಲಿ ಬಡತನದಲ್ಲಿ ಏನು ಇರೋ ಜನಗಳೇ ಅಂತಾರೆ ದಬ್ಬಾಳಿಕೆ ಇರೋಂತ ಸಿಚುವೇಶನ್ ಅಲ್ಲ ಅಂತ ಹೇಳ್ತಾರೆ ಅಲ್ವರ ಅದಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಕಂಪನಿಯಲ್ಲಿ ಯಜಮಾನ ಯಜಮಾನ ರೋಫ್ ಕಿಫ್ ಮಾಡಿದ ಹುಡುಗರು ಏನ್ ಮಾಡ್ತಾರೆ ಅಷ್ಟೇ ಕರೆಕ್ಟ್ ಆಗಿ ಟಿಪ್ ಟ್ಯಾಟ್ ಅಂತ ಸರಿಯಾಗಿ ರಿಪ್ಲೈ ಕೊಟ್ಟು ಏನ್ ಮಾಡ್ತಿರ್ತಾರೆ ಹೋಗ್ತಾನೆ ಇರ್ತಾರೆ ಅಷ್ಟೇ ಅಲ್ವರ ಅದೇ ತರ ನೋಡ್ಬೇಕ್ರೆ ಕೆಲಸ ಮಾಡೋ ಎಂಪ್ಲಾಯೀಸ್ ಎಂಪ್ಲಾಯರ್ ಏನಂತಾನೆ ಅವನು ಏನ್ ಮಾಡ್ತಾನೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಫಸ್ಟ್ ಒಂದ್ ಕಾಲ ಹೆಂಗಿತ್ತು ಅಯ್ಯೋ ಇವ್ನು ಬಿಟ್ಟೋಗ್ಬಿಟ್ರೆ ಏನಪ್ಪ ನಮ್ ಗತಿ ಕಂಪನಿ ಏನ್ ಗತಿ ಅಲ್ವರ ಅಂತಿರೋದು ಇಲ್ಲ ಇವ್ರಿಗೆ ಭಯ ಇರೋದು ಅಯ್ಯೋ ಇವ್ನು ಓಡಿಸ್ಬಿಟ್ರೆ ನಂಗೆ ಗತಿ ಏನು ಅಲ್ವರ ಇವಾಗ ಆತರ ಸಿಚುವೇಶನ್ ಇಲ್ಲ ಯಾಕೆ ಮನ್ಸಿಂಗೆ ಧೈರ್ಯ ಬಂದ್ಬಿಡ್ತು ಜ್ಞಾನ ಬಂದಿರೋದು ಏನಾಗ್ತಿದ್ ಇವಾಗ ಪಾಸಿಬಿಲಿಟಿ ಜಾಸ್ತಿ ಇದೆ ಅದರ ಒಂದ್ ಕಾಲ ಏನಿತ್ತು ಪಾಸಿಬಿಲಿಟೀಸ್ ತುಂಬಾ ಕಮ್ಮಿ ಇತ್ತು ಅದರ ಕೆಲಸಗಳು ಹೆಂಗಿತ್ತು ಬಿಸ್ನೆಸ್ ಆಪರ್ಚುನಿಟಿಗಳು ತುಂಬಾ ಕಮ್ಮಿ ಇತ್ತು ಅದರ ಒಂದ್ ಕಾಲದಲ್ಲಿ ಏನ್ರಿ ಬರೀ ಕಾಯಿನ್ ಬೂತಿ ಇರೋದು ಅದರ ಇವಾಗ ಏನಾಗ್ಬಿಡುತ್ತೆ ಓರ್ ಬಿಡಪ್ಪ ಒಂದ್ ಪೆಟ್ಟಿಂಗ್ ಇಟ್ಕೊಂತೀರಿ ಅಂತಾರ ಇಲ್ಲ ಮೊಬೈಲ್ ಅಂಗಡಿ ಹಾಕೊಂತೀರಿ ಅಂತಾರೆ ಇಲ್ಲ ನೀರ್ ಹಾಕ್ತೀನಿ ಬಿಡು ಅಂತಾರೆ ಇಲ್ಲ ಪೇಪರ್ ಹಾಕ್ತೀನಿ ಬಿಡು ಅಂತಾರೆ ಯಾವ್ದೊಂದು ಕೆಲಸ ಮಾಡ್ಬೋದು ಮಾಡ್ಬೋದು ಏನಿಲ್ಲ ರೋಡಲ್ಲಿ ಅಂತ ಎಲ್ಲ ಡಸ್ಟ್ಬಿನ್ ಎಲ್ಲ ಪೇಪರ್ ಎಲ್ಲ ತಗೊಂಡ್ಬಂದ್ರೆ ಗುಜ್ರಿಗೆ ಹಾಕದೇ ಇರ್ತದೆ ಅಲ್ವರ ಈ ಬೆಳಿಗ್ಗೆ ಬೆಳಿಗ್ಗೆ ಮುಂದೆ ಕಸ ಆಯ್ತಾರ ಗೊತ್ತಾ ನೋಡ್ರಿ ಕೆಲಸ ಏನ್ ಮಾಡಿದ್ರೆ ಸೆಗ್ರಿಗೇಟ್ ಮಾಡ್ತಾರೆ ಒಳ್ಳೆ ದುಡ್ಡು ಅಲ್ಲೇ ಪಿಕಪ್ ಅಲ್ಲ ಡೋರ್ ಡೆಲಿವರಿ ಈಸಿಯಾಗಿ ಎಲ್ಲ ಅವ್ರ ಮನೆ ಸೆಗ್ರಿಗೇಟ್ ಮಾಡ್ತಾರೆ ಅಂದ್ರ ಒಣ ಕಸ ಡ್ರೈ ಆಗಿರೋದ್ರಲ್ಲ ಗಾಡಿ ತುಂಬಿರ್ತಾರೆ ಸೀರೆ ತೊಗೊಂಡು ಎಲ್ಲಿ ಹೋಗ್ತಿರೋದು ಅಷ್ಟೇ ನೋಡ ಅಂದ್ರೆ ಯಾರೋ ಒಬ್ರು ಏನ್ ಮಾಡೋದು ಬಿಸ್ನೆಸ್ ಮಾಡೋದು ಏನಂತ ಇವಾಗ ಇವಾಗ ತುಂಬಾ ಆಪ್ಷನ್ಸ್ ಏನಾಗಿದೆ ಇದೆ ಒಂದ್ ಕಾಲದಲ್ಲಿ ಏನಿರ್ಲ ಅಯ್ಯೋ ಹೋಗ್ಬಿಟ್ರೆ ಏನಪ್ಪ ಹೊಟ್ಟೆಪಾಡೇನು ಅಯ್ಯೋ ತಿನ್ನೋದೇನ್ ಗತಿ ಫ್ಯಾಮಿಲಿ ಗತಿ ಏನಂತ ಇತರ ಭಯ ಇರೋದು ಅಲ್ವರ ಅದು ಇವಾಗ ಏನಾಗಿದೆ ತುಂಬಾ ತುಂಬಾ ಏನ ಆಪ್ಷನ್ ಅದ್ಮಾ ಏನಿಲ್ಲ ಅಂದ್ರೆ ಕಳ್ತನ ಮಾಡಿ ಅಲ್ವರ ಕಳ್ತನ ಮಾಡು ಮೋಸ ಮಾಡು
ಅದರ ಏನಾಯ್ತು ತುಂಬಾ ತುಂಬಾ ರೀತಿ ರೀತಿ ಆಪ್ಷನ್ಸ್ ಇದೆ ಅಲ್ವರ ಅದಕ್ಕೆ ಮನುಷ್ಯನ ಇವಾಗ ಫಸ್ಟ್ ತರ ಮಾಡಕ್ಕಾಗಲ್ವಂತೆ ಇವಾಗ ಅದ್ ನೆಕ್ಸ್ಟ್ ಪಡಿಬೋದು ಅವಡಿಯ ஆனால் புதிய சூழ்நிலையினால் சரித்திரத்தில் கொண்டு வரப்பட்டது ஒரு ஆச்சரியப்படும் விதமான தலைக்கில் மாற்றம். அதே சீர்திருஷ்ண இதோடு கூட சம்பந்தப்பட்ட இன்னொரு கூட்டில் மிகாயேல் அக்காலத்தில் எழும்புவார். அவர் தமது மகிமையான வல்லமையையும் ஆளுகையும் எடுத்துக் கொள்வார் என்று கூறுகிறார். இதனோடு கூட இசைந்து போகக்கூடிய கருத்தின்படி வரப்போகிற மகா பெரிய உபத்திரம் இவ்வளவுத்தின் குறிப்பு ஆகிய சாத்தானின் கீழ் இருக்கும் சுயநலத்தின் ஆட்சிக்கு ஒரு முடிவுக்கு கொண்டு வரும். அதோடு இமானுவேலரின் ஆசீர்வாதமான அரசாட்சியும் ஏற்படுத்தும். ஆனால் தாங்கள் கண்டவரையும் குறித்து உலகஞானிகள் சிலர் கூறுவதை நாம் கேட்கலாம். அதிக நோட்ரே ಏನಂದ್ರೆ ಯೇಸು ಕ್ರಿಸ್ತ ಹೇಳಂತ ಮಾತು ದಾನಿಯೇಲ್ 12:1 ಆ ಕಾಲದಲ್ಲಿ ಮೀಕಾಯೇಲು ಎಳುಗನು ಅವ್ರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿ ವಚನ ಓದಿತೀರಿ ಅಂದ ಕಾಲದಲ್ಲಿ ಆ ಕಾಲದಲ್ಲಿ ಏಳುವನು ಅಂದ್ರೆ ನಿಂತ್ಕೊಂತಾರೆ ರೂಲ್ ಮಾಡ್ತಾರೆ ಅಂತ ಮೀನಿಂಗ್ ಅದರ ಅಂದ್ರೆ ಅವ್ರು ರೂಲ್ ಮಾಡೋದು ಎಷ್ಟೇ ಹೇಳ್ತಾರೆ ಇದುವರೆಗೂ ಸಂಭವಿಸ್ತಾರೆ ಅಂತ ಕಷ್ಟ ಸಂಕಟ ಏನಾಯ್ತದೆ ಅಲ್ಲಿ ಸಂಭವಿಸ್ತಾರೆ ಅಂತ ಹೇಳ್ತಾರೆ ಏನಕ್ಕೆ ಜಾಸ್ತಿ ಆಗ್ತಾರೆ ಏನಕ್ಕೆ ಸಂಭವಿಸ್ತಾರೆ ಅಂತ ಹೇಳ್ಬೇಕು ಹೇಳ್ತಾರೆ ಅಂದ್ರೆ ಅವರು ರೂಲ್ ಮಾಡ್ಬೇಕಾದ್ರೆ ಏನ್ ರೂಲ್ ಮಾಡ್ತಾರೆ ಯಾವ ರೂಲ್ ಮಾಡ್ತಾರೆ ನೀತಿ ನ್ಯಾಯ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅದ್ ಆಡಳಿತಕ್ಕೆ ಸ್ಥಾಪನೆ ಮಾಡಕ್ಕೆ ತಗೊಂಡ್ಬರ್ತಾರೆ ಅವ್ರು ಸ್ಥಾಪನೆ ಮಾಡಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಸೇತಾನ್ ಎಲ್ಲಾ ಕ್ರಿಯೆಗಳೇನಾಯ್ತಾರೆ ಅವಾಗ ಎಲ್ಲಾ ನಶಿಸ್ ಹೋಗ್ತಾರೆ ಅವಾಗ ನಶಿಸ್ ಹೋಗ್ಬೇಕಾದ್ರೆ ಪ್ರಾಬ್ಲಮ್ಗಳೇನಿರ್ತದೆ ಎಸ್ ಪ್ರಾಬ್ಲಮ್ಗಳು ಹಾಗೆ ಆಗ್ತಾರೆ ಅಂತ ಅದರ ಏನಿಲ್ಲ ಒಂದ್ ಸೆಟಪ್ ಹೋಗ್ಬಿಟ್ಟು ಇನ್ನೊಂದು ಸೆಟಪ್ ಬರ್ಬೇಕು ಅಂದ್ರೆ ಏನಾಯ್ತದೆ ಹೇಳ್ತಾರೆ ಪ್ರಾಬ್ಲಮ್ಗಳು ಅವರ ಅತ್ತೆ ಹೋಗಿ ಸೊಸೆ ಬರ್ಬೇಕು ಅಂದ್ರೆ ಏನಿರುತ್ತೆ ಅದ ಸೊಸೆ ಹೋಗಿ ಅತ್ತೆ ಬರ್ಬೇಕು ಅಂದ್ರೆ ಪ್ರಾಬ್ಲಮ್ಗಳೇ ಇದೆ ಅಲ್ಲಿ ಪ್ರಾಬ್ಲಮ್ಗಳಾದ್ಮೇಲೆ ಏನಾಗೋದು ಸಮಾಧಾನ ಬರೋದು ಅದರ ಸಾರಿತಿ ಪ್ರಾಬ್ಲಮ್ಗಳು ಅದರ ಸಾಧ್ಯ ಅದೇ ಆ ಪ್ರಾಬ್ಲಮ್ ಇದ್ದೀರಿ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಾಬ್ಲಮ್ ಅವಾಯ್ಡ್ ಮಾಡೋಕೇನಿಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ದೇವರು ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಪವರ್ ಕೊಟ್ಬಿಟ್ಟು ಆ ಸೈತಾನಿಂದ ಸಂಪೂರ್ಣವಾಗಿರಂತ ಹೇಳ್ತಾರೆ ಆ ಸೆಲ್ಫಿಶ್ನೆಸ್ ರೂಲ್ ತೆಗಿಬೇಕಾದ್ರೆ ತೊಂದರೆಗಳೇನಾಗ್ತದೆ ಹಾಗೆ ಆಯ್ತಾರೆ ಅದರ ಸೊ ಆ ಒಂದು ತೊಂದರೆಯಲ್ಲಿ ಸಿಚುವೇಶನ್ ಆಗಿದ್ರೆ ಇದನ್ನ ಲೋಕದ ಜನಗಳು ಏನ್ ಮಾಡಲಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಅದಕ್ಕೆ ಹೇಳ್ತಾರೆ ಇದು ಲೋಕದವರು ಈ ಒಂದು ನಡೀತಾರ ಸಂಭಾವನೆನ ಯಾವ ತರ ದೃಷ್ಟಿಯಲ್ಲಿ ನೋಡ್ತಾರೆ ಅಂದ್ಬಿಟ್ಟು ಅನೇಕ ಜನಗಳು ಸಾಕ್ಷಿ ಕೊಡ್ತಾರೆ ಅಲ್ಲಿ ಏನಂತಂದ್ರೆ ನೋಡಿ ಅಲ್ಲಿ ಇವಾಗ ನೆಕ್ಸ್ಟ್ ಹೇಳೋದು ಫುಲ್ ಅದೇ ಏನಂದ್ರೆ ಟೋಟಲ್ ಆಗಿ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 16 ಲೆಟರ್ಸ್ ಹೇಳ್ತಾರೆ 16 ಜನಗಳದ್ದು ವ್ಯೂ ಲೋಕದಂತ 16 ಜನಗಳ ಜ್ಞಾನಿಗಳು ಹೇಳ್ದಲ್ಲ ಜಡ್ಜ್ಗಳಂತೆ ಆಮೇಲೆ ಏನಂತಂದ್ರೆ ಒಬ್ಬ ಫಿಲಾಂಥ್ರೋಫಿಸ್ಟ್ ಆಮೇಲೆ ಏನ್ರಿ ಜ್ಞಾನಿಗಳು ಆಮೇಲೆ ಪಾಸ್ಟರ್ಸ್ಗಳು ರೆವರೆಂಟ್ಗಳು ಅಂದ್ರ ಆಮೇಲೆ ಏನ್ರಿ ಎಷ್ಟೋ ಜನ ಓದಿ ಬಿಷಪ್ಗಳು ಅಂದ್ರ ಅವರು ಎಲ್ಲ ಓದಿರೋಂಥವ್ರು ಜರ್ನಲಿಸ್ಟ್ಗಳು ಇವರೆಲ್ಲ ಅನಲೈಸ್ ಮಾಡಿ ಇವ್ರು ಬರ್ರಿ ಅಂತ ದೃಷ್ಟಿಗಳೇನ್ ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಅಂದ್ರೆ ನಾವೇನ್ ಮಾಡೋದು ಸ್ವಲ್ಪ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ಬಿಡೋಣ ಅಂದ್ರ ಏನದು ಅಂತ ಓದಿ ಅಂತ ನೆಕ್ಸ್ಟ್ ಪಡಿಬೋದು ಅವ್ರಿ ಅಮೆರಿಕ ಐಕ್ಯ ನಾಟಿನ್ சமுதாய உணர்வுகள் அதையும் கொண்டவருமான மேஜர் ஜே ஜே இக்னல்ஸ் என்பவர் செல்வத்துக்கான போராட்டமும் அதன் நிமித்தம் கீழ்மட்டம் வகுப்பினர் நசுக்கப்படுவதையும் குறித்து ஒரு பாரபட்சமற்ற விரிவான கருத்தை பத்திரிகைக்கு அனுப்பினார். அதில் உள்ளவர்களின் சாரம்சத்தை நாம் இங்கே கொண்டு கொடுக்கிறோம். விழிப்புணர்வு உள்ள அரசியல்வாதிகளும் கூட இந்த ஒரு பயங்கர பிணியும் சுகமாக்கி பாதிக்கப்பட்டவர்கள் மீட்க எந்த ஒரு ஆனரபிள் ஜே ஜே இங்கால்ஸ் அந்த மட்டும் யாரு அந்தந்திரே எக்ஸ் செனட்டர் ஆஃப் யுனைடெட் ஸ்டேட்ஸ் ஒன் ஆஃப் தான் பில்லியனியர்ஸ் அந்த ஏன்ரே ஆ காலில் அந்த பொலிட்டீஷியன் அந்த அதுர ಅವರು ಈ ಲೋಕದಲ್ಲಿ ಅಂತ ಸಿಚುವೇಶನ್ ನೋಡ್ಬಿಟ್ಟು ಹೇಳ್ತಾರೆ ಇದೊಂದು ಉಚಿತನ ಇದನ್ನ ಕಂಟ್ರೋಲ್ ಮಾಡಕ್ ಏನಾಗಲ್ಲ ಇದನ್ನ ಆಗದೇ ಇಲ್ಲ ಆಮೇಲೆ ಇದರಲ್ಲಿ ಮನುಷ್ಯಗಳನ್ನ ಹೆಂಗ್ ಕಾಪಾಡೋದ್ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಕೆಲವೊಂದು ಇದು ಹೇಳ್ತಾರೆ ಏನದು ಓದೋಣ ಪಡಿಬೋದು ಅವ್ರಿಗೆ சுதந்திரம் என்பது அது பெயரை காட்டிலும் மிகவும் அதிகமான ஒன்று. ஹேள்த்தர லிபர்ட்டி இஸ் சம்திங் மோர் தென் அ நேம் அந்த ஹேள்த்தர ஸ்வாதந்திர அந்த ஹேள்பேகா ஜஸ்ட் அது பரி மாத்தல அது ತುಂಬಾ அடிகிறது ಅಂತ ஹேள்த்தர ஏனது தனது உணவு உடை உறவினத்திற்கு பிறருடைய தயவை சார்ந்து வாழும் எந்த ஒரு மனிதனும் இவ்வுலகில் சுதந்திரமானவன் அல்ல என்பதே அந்த வார்த்தைக்கான முழு அர்த்தம். அதுல ஏனந்தே வாட் இஸ் தி மீனிங் ஆஃப் லிபர்ட்டி அத ஃப்ரீடம் ಅಂತಂದ್ರೆ ಬೇರೆ ಮನುಷ್ಯನ ಮೇಲೆ ಏನ್ರೆ ತನ್ನ ಆಹಾರಕ್ಕಾಗ್ಲಿ ಅದರ ತನ್ನ ಹೊಟ್ಟೆಪಾಡಿಗಾಗ್ಲಿ ಅಥವಾ ಬೇರೆ ಎಲ್ಲಾ ವ್ಯವಸ್ಥೆಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಏನಲ್ವಂತೆ ಸ್ವತಂತ್ರ ಅಲ್ಲ. ಆದ್ರೆ ಲೋಕದಲ್ಲಿ ಇರೋ ಕಂಡೀಷನ್ ಹೇಗಿದೆ 100% ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ
ಬೇರೆಯವರ ಮೇಲೆ ಬಿಸ್ನೆಸ್ ಮ್ಯಾನ್ಗಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದರ ಅದೇ ತರ ಕೆಲಸ ಮಾಡೋರು ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದರ ಸಾಹಿತಿ ನೋಡ್ಬೇಕ್ರೆ ದಿಸ್ ಇಸ್ ನಾಟ್ ಕೇಂದ್ರ ಡೆಫಿನೇಷನ್ ಆಫ್ ಲಿಬರ್ಟಿ ಅಂದ್ರೆ ಮನುಷ್ಯರು ಇವತ್ತು ಲಿಬರ್ಟಿ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಆಮೇಲೆ தன்னுடைய மற்றும் தன் குடும்பத்தாருடைய அன்றாட உணவிற்கு தனது எஜமானர்கள் அளிக்கும் கூடியின் மேல் ஆதாரப்பட்டிருக்கும் எந்த மனிதனும் அல்லது தனது விருப்பங்களை கட்டுப்படுத்திக் கொள்ள வேண்டிய கட்டாயத்தில் இருக்கும் எந்த மனிதனும் சுதந்திரமானவன் அல்ல நோட தினநித்திய கூலிக்காக பதுக்கிற மனுஷன் நிஜவாகலும் அவன் ஏன்ட்டு அவனு ஃப்ரீனே அல்ல அந்த ஹேள்தாரு ஆமல ஒரு வேலை திட்டத்திற்கு அடங்கி போவதற்கும் பட்டினி கிடப்பதற்கும் இடையான ஒரு மாற்று வழியை அடிமைத்தனம் அது ஹேள்தாரு ஸ்லேவரி அந்த ஏனோ அந்த ஹேள்தாரு அந்த ಹೊಟ್ಟೆ ಪಾಡ್ಗೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡ್ತಾರೆ ಗೊತ್ತಾ ದಟ್ ಈಸ್ ಕಾಲ್ಡ್ ಏನಂತೆ ಸ್ಲೇವರಿ ಅಂತ ಹೇಳ್ತಾರೆ ಇಸ್ರೇಲ್ ಜನಗಳು ಏನ್ ಮಾಡಿದ್ರು ಪ್ರಾಣ ಭಿಕ್ಷೆಗಾಗಿ ಏನ್ ಮಾಡೋದು ತಪ್ಪಿಗೆ ಇದ್ರು ಅದ ಊಟ ಕಟ್ಟ ಕೊಟ್ಬಿಡೋ ಬಿಡಿ ಅಂತೀರಿ ಅದ್ರ ಎಂತ ಊಟ ಕೊಡೋರು ಆದ್ರೆ ಏನ್ ಮಾಡೋದು ಏನೋ ತಪ್ಪು ಮಾಡೋ ಏನ್ ಮಾಡೋದು ಸಾಯಿಸಾಕ್ಬಿಡೋರು ಅದರ ಸೊ ಅದಕ್ಕೋಸ್ಕರ ಬೈದಿಂದ ಜನಗಳು ಏನ್ ಮಾಡಿದ್ರು ಅವಾಗ ಇಸ್ರೇಲ್ ಜನಗಳು ದೇವತರ ಮೊರೆ ಹಾಕೋದ್ರು ಆ ತರ ಇವಾಗ ಏನಾಗಿದೆ ಜನಗಳು ಅಂತಂದ್ರೆ ಏನಕ್ಕೆ ಬಾಯಿ ಮಿಷನ್ ಕೆಲಸ ಮಾಡ್ತಾರೆ ಅಂದ್ರೆ ಏನಕ್ಕೆ ಅಂದ್ರೆ ಹೊಟ್ಟೆ ಪಾಡು ಅದರ ಅದರಿಂದ ದಿಸ್ ಇಸ್ ನಾಟ್ ಅಟ್ ಆಲ್ ಏನ್ರ ಫ್ರೀಡಮ್ ಇದೆ ಬದಲಾಗಿ ಏನಿದೆ ಸ್ಲೇವರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ನೆಕ್ಸ್ಟ್ ಏನಂತ ಡೆಫಿನೇಷನ್ ಆಫ್ ಫ್ರೀಡಮ್ ಎಂತ ಒಂದು ವಿಳಕ್ಕೂ ಉಡ್ಪಡ್ತ ಮುಡಿಯಾದು ವಾಳ್ಕೈ ಸುತಂತ್ರಂ ಮತ್ತು ಸಂತೋಷತೆ ಅಡಿದಲ್ ಎನ್ನವೈ ಒವ್ವೊರು ಮನುಷ್ಯನುಡಿಯ ಬಿಟ್ಟು ಕೊಡಕ ಮುಡಿಯಾದ ಉರಿಮೈ ನೋಡ ಏನ್ ಹೇಳ್ತಾರೆ ಫ್ರೀಡಮ್ ಡಸ್ ನಾಟ್ ಕನ್ಸಿಸ್ಟ್ ಇನ್ ಡೆಫಿನೇಷನ್ ಬರೀ ಮಾತಲ್ಲ ಅದೊಂದು ಜಸ್ಟ್ ಇಸ್ ನಾಟ್ ಎ ವರ್ಡ್ ಅದೇನಂದ್ರೆ ಆಕ್ಚುಲಿ ಒಬ್ಬೊಬ್ಬ ಮನುಷ್ಯನಿಗಿರೋ ಸಂಪೂರ್ಣವಂತ ಸಂತೋಷ ಅದರ ಸಂಪೂರ್ಣವಂತ ಅಧಿಕಾರ ಅದರ ಅದೇ ಏನ್ರಿ ಮನುಷ್ಯನಿಗಿರಂತ ನಿಜವಾದ ಒಂದು ಸ್ವಾತಂತ್ರ್ಯ ಅವನ ಇರಂತ ಹಕ್ಕುಗಳನ್ನ ಸಂಪೂರ್ಣವಾಗಿ ಅವ್ನು ಉಪಯೋಗಿಸ್ಕೊಳೋದೇ ಏನ್ರಿ ಅವ್ನಿಗೆ ನಿಜವಾದ ಒಂದು ಒಂದು ಸ್ವಾತಂತ್ರ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಇದೇ ಕೊಡುಪದಾಗ ಅರಿವಿಪದಿನಾಲ್ ಎಂದ ಮನುಷ್ಯನಿಗೂ ಸ್ವಾತಂತ್ರ್ಯವಾಗಿ ಆಗಿವಿಡ ಮುಡಿಯಾದು ಅಧಿಕಾರಂ ಎಂಬುದು ಲಘುವಾನ ಒಂದಾಗ ಮಾರಾದ ವರೆಯಿಲ್ ಸ್ವಾತಂತ್ರ್ಯಕ್ಕಾನ ಉರಿಮೆ ಎಂಬುದೇ ವೆರುಂ ಒಂದು ಗೇಲಿ ಗುತ್ತುಂ ರೈಟ್ ಟು ಲಿಬರ್ಟಿ ಈಸ್ ಅನ್ ಎಂಪ್ಟಿ ಮಾಕರಿ ಅಂಡ್ ಡಿಲ್ಯೂಷನ್ ಅನ್ಲೆಸ್ ದ ಪವರ್ ಟು ಬಿ ಫ್ರೀ ಎಕ್ಸಿಸ್ಟ್ ಆಲ್ಸೋ ಅಂತ ಹೇಳ್ತಾರೆ ಅಂದ್ರೆ ಓ ಸ್ವಾತಂತ್ರ್ಯ ಕೊಡ್ತೀನಿ ಅಂತೆಲ್ಲ ಹೇಳೋದೇನ್ರಿ ಎಲ್ಲ ನಿಜವಾಗ್ಲು ಆಕ್ಚುಲ್ ಆಗಿ ಅವನ್ಗೆ ಬಾಳೋದಕ್ಕೆ ಸಂಪೂರ್ಣವಾಗಿ ಪವರ್ ಕೊಡ್ದಿರ ಇದು ಹೇಳಂತ ಮಾತುಗಳು ಹೆಂಗಿದೆ ಸುಮ್ನೆ ಗೇಲಿ ಮಾತ್ಕೊಳ್ತಾರ ಅವ್ನು ತಮಾಷೆ ಮಾಡ್ದಂಗೆ ಭಿಕ್ಷಿಕನ್ಗೆ ಅವನೇ ಕಷ್ಟ ಇರ್ತಾರೆ ಹಿಂಗೆ ನೀರು ಕೊಡ್ತೀನಿ ಹಿಂಗೆ ಇಟ್ ಕೊಡ್ತೀನಿ ಊಟ ಕೊಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಕೆಲಸ ಮಾಡ್ಸ್ಕೊಂಬಿಟ್ಟು ಹಂಗೆ ಏನ್ ಮಾಡ್ದಂಗೆ ಅವ್ಲ ಗೇಲಿ ಮಾಡೋ ಅಥವಾ ಚೀಟ್ ಮಾಡ್ದಂಗೆ ಆಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಆತರ ಏನಂದ್ರೆ ಸಿಚುವೇಶನ್ ಆತರ ಇಲ್ಲ ಆದ್ರೆ ಎಲ್ಲಾ ಪ್ರಾಮಿಸ್ ಕೊಡೋದು ಹೆಂಗಿದೆ ಅಂದ್ರೆ ಫ್ರೀಡಮ್ ಅಂತಂದ್ರೆ ಜಸ್ಟ್ ಫೇಕ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಮನುಷ್ಯನ ಅವ್ನಿಗಿರೋ ಸಿಚುವೇಶನ್ ಅಲ್ಲಿ ಅವ್ನಿಗೆ ರೇಗಿಸ್ತಂಗೆ ಅಂತ ಆಮೇಲೆ சட்டத்தின் கட்டுப்பாடுகளை அகற்றி வருவதற்கும் போவதற்கும் அனுமதி அளிப்பது மட்டுமே சுதந்திரம் ஆகிவிடாது ஏன் டெய்லாக் கொடுத்தாரு ஃப்ரீடம் இஸ் நாட் மிரலி ரிமூவல் ஆஃப் லீகல் ரிஸ்ட்ரெயின்ஸ் அண்ட் பர்மிஷன் டு கோ ஆர் கம் அந்த ஏனந்தே ஹெல்மெட் ஹாக்கிறது இவங்க இங்க ரூல் ஹெல்மெட் ஹாக்கப்பட அந்த நாளை ஏன் ஹேள்பிட்ரு சுதந்திர அந்தரே அது மாத்திர சுதந்திர அல்ல அந்த இவங்க டூ வீலர் எல்லாம் ஏன் மாதிரி இப்போ ஜன கூத்துக்கொண்டு ஹோகப்படுது அந்த யாவ் டூ வீலரு 100 cc ಯಾವ 100 cc ಹೊಸ ಗಾಡಿಗಳು ಬರ್ತಾವ ನೋಡಿ ಆ 100 cc ಹಳೆ ಗಾಡಿಗಳಲ್ಲ ಅಂದ್ರೆ ಧಾರಾಳ ಯೂಸ್ ಮಾಡಿ ಸರ ಹೊಸ ಗಾಡಿಗಳು ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಅದಿಗೆ ಸೀಟ್ ಯಾವ ತರ ಇರ್ಬೇಕು ಅಂದ್ರೆ ಸಿಂಗಲ್ ಸೀಟ್ ಇರ್ಬೇಕು ಡಬಲ್ ಸೀಟ್ ತೊಗೊಂಡ್ರೆ ಏನ್ ಮಾಡಲ್ಲ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತಂದ್ಬಿಟ್ಟು ಅದು ರೂಲ್ ಜಾರಿಗೆ ತಂದ್ರು ಅದಿಗೆ ಯಾರೋ ಒಬ್ರು ಹೇಳಿದ್ರು ಏನಕ್ಕಪ್ಪ ಜಾರಿಗೆ ತಂದ್ರೆ ಅಂತಂದ್ರೆ ರೋಡ್ ಅಲ್ಲಿ ಹಳ್ಳಗಳು ಮುಂಚೆ ಆಗ್ತಾ ಇಲ್ಲ ಅದಕ್ಕೆ ಬಿದ್ರೆ ಯಾರು ಬಿಡೋದು ಹಿಂದೆ ಕೂತಿದ್ರೆ ತಾನೇ ಜಾಸ್ತಿ ಏಟ್ ಆಗೋದು ಅಟ್ ಲೀಸ್ಟ್ ಕೈನಲ್ಲಿ ಹ್ಯಾಂಡಲ್ ಇಡ್ತಾರೆ ಅವನ ಗ್ರಿಪ್ ಇಡ್ತಾರೆ ಹೆಂಗ ಬಿದ್ರೆ ಸ್ವಲ್ಪ ಸಂಭಾಳಿಸ್ಕೊಂತಾರೆ ಸತ್ತಿರೋರೆಲ್ಲ ಮೆಜಾರಿಟಿ ಯಾರು ಅದಕ್ಕೆ ಬೇಡ ಬಿಡ ಅಂತ ಏನ್ ಹೇಳಿದ್ರೆ ಅಂದ್ರೆ ಸೊ ಅಂದ್ರೆ ಜಸ್ಟ್ ವ್ಯವಸ್ಥೆ ಮಾಡಿ ಇವಾಗ ಈ ತರ ಒಂದು ರೂಲ್ ಇದೆಪ್ಪ ಸರಿಯಪ್ಪ ನಾಳೆ ಹೆಲ್ಮೆಟ್ ಹಾಕ್ಬಿಡಪ್ಪ ನೀನ್ ಇಷ್ಟ ಬಂದಾಗ ಹೋಗೋ ಅಂತಂದ್ರೆ ಅದೊಂದು ಲಿಬರ್ಟಿನಾ ಅಂತಂದ್ರೆ ದಟ್ ಇಸ್ ನಾಟ್ ಲಿಬರ್ಟಿ ನೀ ಇಷ್ಟ ಬಂದಾಗ ಹೋಗ್ಬು ಇಷ್ಟ ಬಂದಾಗ ಬಾ ಅಂತಂದ್ರೆ ಅದು ಸ್ವಾತಂತ್ರ್ಯ ಅಂದ್ರೆ ಅದು ಮಾತ್ರ ಸ್ವಾತಂತ್ರ್ಯ ಅಲ್ವಂತೆ ಮನುಷ್ಯನ ಮನಸ್ಸಲ್ಲಿರುವಂತ ಹಕ್ಕುಗಳನ್ನ ಅವ್ನ ಆಸೆನ ಸಂಪೂರ್ಣವಾಗಿ ಅವ್ನ ಏನ್ ಮಾಡ್ಬೇಕು ನೆರವೇಸಿ ಬಿಡ್ಬೇಕು ಅಂದ್ರೆ ಸೋಲಮ್ಮ ಹೇಳಿದ್ರೆ ಖಂಡಿತ ಮತ್ತೆ ಆತರ ಬಿಡ್ರೆ ಸ್ವಾತಂತ್ರ್ಯ ಅಲ್ಲಿ ನಿಜವಾದ ಲಿಬರ್ಟಿ ಏನಂದ್ರೆ ಮನುಷ್ಯನಿಗೆ 100% ಏನ್ ಮಾಡಕಂತೆ ಒಂದು ಫ್ರೀಡಮ್ ಕೊಡ್ಬೇಕಂತೆ ಅಲ್ಲ ದಟ್ ಈಸ್ ಲಿಬರ್ಟಿ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್
இதோடு கூட இடைவிடாத அனுதின உழைப்பின் அவசியத்திலிருந்து விளக்கும் அளிக்கப்படுவதற்கான தகுதியும் சந்தர்ப்பமும் மட்டும் கொண்டு வர முடியும். ஷேக்ஸ்பியரை பொறுத்த மட்டும் வறுமையும் சுதந்திரம் கொஞ்சம் மெதுவா பிடிங்க ஆமலே ஸ்வாதந்திர மூர் ஜன மிக்ஸ் பண்ணக்கைத்தார ஆகதிரே கெலச அந்த ஹேள்தாரே ஷேக்ஸ்பியர் ரைட்டர் அதர ತುಂಬಾ யோசனை ಮಾಡಿ ಏನ್ ಮಾಡನಲ್ಲ ತಿಂಕ್ ಮಾಡಿ ಅದೇ ಮಾತಾತ್ರ ಹೇಳ್ತಾರೆ ಯಾರೋ ದೊಡ್ಡವರೆಲ್ಲ ನಮ್ಗೆಲ್ಲ ಗೊತ್ತಿಲ್ಲ ದೊಡ್ಡವರೆಲ್ಲ ಮಾತಾಡ್ಬೇಕು ಶೇಕ್ಸ್ಪಿಯರ್ ಹಂಗಿದ ಹಿಂಗಂದ ಅಂತ ಹೇಳ್ತಾರೆ ಏನನ್ನೂ ಗೊತ್ತಿಲ್ಲ ಅಲ್ವಾ ಸರಿ ಅವ್ರೊಬ್ಬ ಪೊಯೆಟ್ ಅಂದ್ರೆ ಅವ್ನು ತುಂಬಾ ಆಲೋಚನೆ ಮಾಡಿ ಎಲ್ಲ ಬರೆಯೋನು ಅದ್ರ ಐದರೊಬ್ಬ ಭಿಕ್ಷುಕ ಏನ್ರಿ ಪಾವರ್ಟಿ ಅಲ್ಲ ಕಷ್ಟದಲ್ಲಿರೋ ಯಾವೆಲ್ಲ ಕೆಳಕ್ ಹೋಯ್ತಾನ ಅದಕ್ಕೆ ಹೋಗಯ್ಯ ಹೊಟ್ಟೆ ಊಟ ಕೊಡಯ ಅಂತಾರೆ ಅವ್ರಿಗೆ ಇವ್ರಿಗೆ ಮ್ಯಾಚ್ ಆಗ್ತದ ಇಬ್ರಿಗೆ ಏನಾಗಲ್ಲ ಇವಾಗ ಮ್ಯಾಚ್ ಐದರ ಸ್ವಾತಂತ್ರ್ಯ ಒಬ್ಬ ಜಾಲಿ ಆಗೋನು ಎಂಜಾಯ್ ಮಾಡ್ತಾನೆ ಲಿಬರ್ಟಿ ಇದೆ ಹಂಗೆ ಎಲ್ಲಾ ತರ ಸ್ವಾತಂತ್ರ್ಯ ಇದೆ ಇವ್ ಮೂರು ಜನ ಒಟ್ಟಿಗೆ ಸೇರ್ಸಕಾಯ್ತದ ಮೂರು ಜನ ಏನಾಗಲ್ಲ ಇವಾಗ ಒಟ್ಟಿಗೆ ಸೇರಲ್ಲ ಇವ್ರು ಲಿಬರ್ಟಿ ಇರೋನ್ ಏನಂತಾರೆ ನಾವ್ ಎಂಜಾಯ್ ಮಾಡೋ ಲೈಫ್ ಅಂತ ಹೇಳ್ತಾರೆ ಶೇಕ್ಸ್ಪಿಯರ್ ಅಂತಾರೆ ಏಯ್ ಹಂಗ ಮಾಡ ಕೂತ್ಕೋ ಧ್ಯಾನ ಮಾಡು ಅದರ ಇದು ಇಬ್ರಿಗೂ ಭಿಕ್ಷಕಿಗೆ ಏನಾಗಲ್ಲ ಅಣ್ಣ ನಾನೇ ಹೊಟ್ಟೆ ಊಟ ಇಲ್ದ ಇದೀನಿ ನನಗ್ ಫಸ್ಟ್ ಏನ್ ಮಾಡ್ರಿ ನೀವು ಇವೆಲ್ಲ ಹೇಳೋದ್ ಬಿಟ್ಬಿಟ್ಟ ಊಟ ಕೊಡಿ ನಮ್ಗೆ ನಂಗೇನ್ ಬೇಕು ನನಗೆ ಆಶೀರ್ವಾದ ಬೇಕು ಚೆನ್ನಾಗಿರ್ಬೇಕು ಅದಕ್ಕೆ ಏನ್ ಮಾಡೋ ಅದಕ್ಕೆ ಇದಂಗಾಗೋಯ್ತಂದ್ರೆ ಈ ಲೋಕದಲ್ಲಿ ಇವೆಲ್ಲ ಸಿಚುವೇಶನ್ ಗಳಿಗೆಲ್ಲ ಬಂದ್ಬಿಟ್ಟು ಮನುಷ್ಯನ್ಗೆಲ್ಲ ಸುಲ್ಸು ಪ್ರಾಮಿಸ್ ಮಾಡೋದು ಅದಂಗ ಆಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಫ್ಯೂಚರ್ ಹಂಗಾಗ್ತಾರೆ ಅಂತ ಹೇಳೋದು ಇವೆಲ್ಲ ಹೆಂಗೇನಾದ್ರೆ ತಮಾಷೆ ಮಾಡ್ದಂಗೆ ಗೇಲಿ ಮಾಡ್ದಂಗೆ ಅಥವಾ ಈ ಮೂರು ಜನ ಒಟ್ಟಿಗೆ ಕುಂಡಿಸ್ಬಿಟ್ಟು ಏನ್ ಮಾಡ್ದಂಗೆ ಮೂರು ಜನ ಒಟ್ಟಿಗೆ ಸೇರಿಸ್ದಂಗೆ ಇದು ಸೇರ್ಸಕ್ ಆಗ್ದಿರ ಅಂತ ವಿಚಾರ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನೋಡ್ರ ಏನಾಗ್ಬಿಡ್ತಾರೆ ಫ್ರೀಡಮ್ ಅಂಡ್ ಡಿಪೆಂಡೆನ್ಸ್ ಆರ್ ಇನ್ಕಂಪ್ಯಾಟಿಬಲ್ ಅಂದ್ರೆ ಇಬ್ರು ಒಟ್ಟಿಗೆ ಏನಾಗಲ್ಲ ಸೇರೋದಿಲ್ಲ ಅದರ ಅತ್ತೆ ಸೊಸೆ ಏನಾಗ್ತಾರೆ ಆತರ ಅಲ್ಲ ಕೆಲ ಜನ ಸೇರ್ತಾರೆ ಅದೇ ಕೆಲ ಜನ ಇದಾಗಲ್ಲ ಆತರ ಏನ್ರಿ ಏನ್ರಿ ಯಾರೋ ಫ್ರೀಡಮ್ ಮತ್ತೆ ಡಿಪೆಂಡೆನ್ಸ್ ಅದರ ಸ್ವಾತಂತ್ರವಾಗಿರೋದು ಅಥವಾ ಇನ್ನೊಬ್ರ ಮೇಲೆ ಏನಾಗಿರೋದು ಡಿಪೆಂಡ್ ಆಗಿರೋದು ಅಲ್ಲ ಏನೋ ಒಂದು ಕಾಸ್ಕೆ ಎರಡು ಏನಲ್ಲ ಅದು ಸ್ವಾತಂತ್ರ್ಯನೇ ಇಲ್ಲ ಅದರ ಇವಾಗ ಏನು ಉದಾಹರಣೆಗೆ ಹೇಳ್ತೀನಿ ಅಷ್ಟೇ ಅಂದ್ರೆ ಯಾಕಂದ್ರೆ ಇವಾಗ ಸಾಮಾನ್ಯವಾಗಿ ಕುಟುಂಬದಲ್ಲಿ ಜಗಳ ಬರ್ತಾರೆ ಅದರ ಏನ್ರಿ ಅತ್ತೆ ಮಾವನೇ ಆಗ್ಲಿ ಅಥವಾ ಗಂಡ ಹೆಂಡತಿಗೆ ಪ್ರಾಬ್ಲಮ್ಸ್ ಎಲ್ಲ ಬರ್ತಾವ ಅವಾಗ ಏ ಗಂಡಸ್ರಿಗೆ ಆಗ್ಲಿ ಅದರ ಅಥವಾ ಹೆಂಗಸ್ರಿಗೆ ಆಗ್ಲಿ ಏನ್ ಪ್ರಾಬ್ಲಮ್ ಅವಾಗ ಏನೋ ಅಂತ ಅವ್ರ ಮನ್ಸಿಗೆ ಬರ್ತಾರೆ ಅಂದ್ರೆ ನೋಡಿ ಇವ್ರು ಸಂಪಾದನೆ ಮಾಡೋದ್ರೆ ಇಷ್ಟೆಲ್ಲ ಮಾತಾಡ್ತಾರೆ ಅದರ ಇದಕ್ಕೆ ಮಾತಾಡೋದು ನಾವು ಸಂಪಾದನೆ ಮಾಡಂಗೆ ಇದ್ದಿದ್ರೆ ಅವಾಗ ಮೈಂಡ್ ಅದೇ ಅದನ್ನೇ ಎಕ್ಸಾಂಪಲ್ ಕೊಡೋದು ಏನಂದ್ರೆ ಫ್ರೀಡಮ್ ಅಂದ್ರೆ ಏನಂದ್ರೆ ಒಬ್ಬರ ಮೇಲೆ ಏನಾಗಿರ್ಬಾರ್ದು ಯಾವ್ದೇ ಕಾರಣಕ್ಕೂ ಡಿಪೆಂಡ್ ಆಗಿರ್ಬೇಕು ಅಲ್ವಾ ಅದೇ ನೋಡಬೇಕಾದ್ರೆ ಯಾರೋ ಚೆನ್ನಾಗಿರೋ ಹುಡುಗಿ ಚೆನ್ನಾಗಿ ದುಡ್ಡಿಗೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿತ್ತು ಅಂದ್ರೆ ಅವಳಿಗೆ ಮನ್ಸಿಗೆ ಏನಾದ್ರು ಆಲೋಚನೆ ಬರ್ತದ ಓರ ಹೋಯ್ತಾರವಾಗ ನಾನು ದುಡ್ಡಿಲ್ವಾ ನಾನು ಇರ್ತೀನಿ ಅದರ ಸೊ ದಟ್ ಈಸ್ ಕಾಲ್ಡ್ ಫ್ರೀಡಮ್ ಅಂತ ಹೇಳ್ತಾರೆ ಅಂದ್ರೆ ಸ್ವಂತವಾಗಿ ಅಂತಾರೆ ಒಂದು ಡಿಸಿಷನ್ ತರ ಸ್ವಂತವಾಗಿ ಇರೋಂಥದ್ದು ಅಂದ್ರ ಅದು ಎಕ್ಸಾಂಪಲ್ ಕೊಟ್ಟಿದ್ದು ಓಕೆನ್ರಾ ಸರಿ ನೆಕ್ಸ್ಟ್ ಓದಿ ಮುಂದಕ್ಕೆ ತೋಟ ಮೊದಲೇ ವರುಮೆಯಲ್ಲಿ ಒಳಿಪದು ಎಂಬುದು ಕರ್ಪಣಿಯವರೆಯನ್ನು ಕಾಣವು ಮನಿದ ನ್ಯಾಯ ಮಾಡಲು ನಂಬಿಕೆಯುಮಾಯಿ ನೋಡ್ರಾ ದ ಅಬಾಲಿಷನ್ ಆಫ್ ಪಾವರ್ಟಿ ಹ್ಯಾಸ್ ಬೀನ್ ದ ಡ್ರೀಮ್ ಆಫ್ ವಿಷನರೀಸ್ ಅಂಡ್ ಹೋಪ್ ಆಫ್ ಫಿಲಾಂಥ್ರಪೀಸ್ ಫಾರ್ ದ ಡಾನ್ ಆಫ್ ಟೈಮ್ ಅಂತ ಹೇಳ್ತಾರೆ ಅಂದ್ರೆ ಏನಂದ್ರೆ ಎಲ್ಲಾ ಮನುಷ್ಯನ್ಗೆ ಏನ್ ಆಸೆ ಅಂತಂದ್ರೆ ಇದನ್ನೇ ಮಾಡ್ಬೇಕು ಸಂಪೂರ್ಣವಾಗಿ ನಾವು ತೆಗೆದೇನೋ ಈ ಒಂದು ಪಾವರ್ಟಿ ಅಂತೇನಿದೆಯೋ ಎಲ್ಲಾವರ್ಗೇನು ಉದ್ದೇಶ ಏನಂದ್ರೆ ಇದು ತೆಗಿಬೇಕು ಅಂತ ಆದ್ರೆ ಇದು ಇದುವರೆಗೆ ಏನ್ ಮಾಡೋಕ್ಕಾಗಿಲ್ಲ ತೆಗೆದಿಕ್ಕೆ ಯಾರ ಕೈಲೋ ಆಗ್ಲಿಲ್ಲ ನೆಕ್ಸ್ಟ್ ಬದರ ಅದೃಷ್ಟಮಾನ ಸಂದರ್ಭಗಳಿನ್ ಸಮ ಮಟ್ಟದನ್ಮಯಂ ಮನದಲ್ಲಿಡೆಯೇ ಸಲುಮಾನದು ಏಟತಾಳುಡನ್ ಪರಿಂದಳಿಕ್ಕಪಟ್ಟು ಅಂದ್ರೆ ಈ ತತ್ವಜ್ಞಾನಿಗಳಿಗೆ ಇರೋಂತ ಮೇನ್ ಒಂದು ಒಂದು ಭಾರ ಒಂದು ಒತ್ತಡ ಏನು ಅಂತಂದ್ರೆ ಈ ಈ ಒಂದು ಸಂಪತ್ತು ಏನಾಗ್ಬಿಟ್ಟಿದೆ ಇವಾಗ ಅನೀಕ್ವಲ್ ಆಗಿ ಏನಾಗ್ಬಿಟ್ಟಿದೆ ಇವಾಗ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆ ಅಂದ್ರೆ ಅಂದ್ರೆ ಕೆಲವು ಹತ್ರ ದುಡ್ಡು ಏನಾಗಿದೆ ಯಾರ ಹತ್ರ ಸೇರಿದೆ ಕೆಲವೊಬ್ಬರ ಹತ್ರ ಏನಾಗಿದೆ ಇನ್ನೊಬ್ಬರ ಹತ್ರ ಏನಾಗ್ತಲ್ಲ ಎಷ್ಟೇ ಕಷ್ಟಪಟ್ಟರೆ ಏನಾಗ್ತಲ್ಲ ಒಬ್ಬರ ಹತ್ರ ದುಡ್ಡು ಬರ್ತಾನೆ ಇಲ್ಲ ಓಚನೆ ಐತೆ ತೂತಾಗಿರ ಮಡಿಕೆ ಆಗ್ತಾನೆ ಇದ್ರೆ ಓಚನೆ ಇದೆ ಅಂದ್ರೆ ಅದೇ ಕೆಲವು ಜನಕ್ಕೆ ಇದೆ ಬರ್ತಾನೆ ಇದೆ ಅಂತ ಅದಕ್ಕೆ ಏನಂದ್ರೆ ಇದು ಒಂದು ಹೇಳ ಮೇಲೆ ಪಾಯಿಂಟ್ ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು ಎಲ್ಲ ಬಡತನದಲ್ಲಿ ಯಾರು ಬಡ ಸಂತೋಷವಾಗಿರ್ಬೇಕು ಅಂತಲ್ಲ ಈ ಈ ಥಿಂಕ್ ಮಾಡೋ ಜನಗಳಿಗೆ ಇರೋದು ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಇದು ಯಾಕಪ್ಪ ಹಿಂಗೆ ಆಗ್ತೈತೆ ಯಾಕೋ ದುಡ್ಡು ಏನಾಗ್ತದೆ ಒಬ್ರ ಹತ್ರ ಬಂದ್ ಸೇರ್ತಾರೆ ಯಾಕೆ ಇನ್ನೊಬ್ರ ಹತ್ರ ಏನಾಗ್ತಾರೆ ಎಲ್ಲರ ಹತ್ರ ಈಕ್ವಲ್ ಆಗಿ ಹೋಗ್ತಾರೆ ಮಟ್ಟ ಮೇನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆಮೇಲೆ ಅರಸಿಯಲ್ ಪೊರುಳಾಧಾರದಿನಾಲ್ ತೀರ್ಕ ಮುಡಿಯಾದವರು
புரியாத புதிராக இருந்து வருகிறது இங்கிலீஷ் எழுத்தர் இட் இஸ் அன்சால்வ்ட் எனிக்மா பொலிட்டிக்கல் எக்கானமி ಅಂತ ಹೇಳ್ತಾರೆ ಅಲ್ಲ ಏನಂದ್ರೆ ಅನ್ಸಾಲ್ಡ್ ಎನಿಗ್ಮಾ ಅಂತ ಯಾರಂದ್ರೆ ಪೊಲಿಟಿಕಲ್ ಎಕಾನಮಿ ಎಲ್ಲ ಪೊಲಿಟಿಕಲ್ ಸಿಚುವೇಶನ್ ಕ್ರಿಯೇಟ್ ಮಾಡಿದಂತದ್ದು ಹೆಂಗಿದೆ ಇದು ಸಾಲ್ವ್ ಮಾಡಕ್ಕೆ ಆಗಲ್ವ ಅಂತ ಆತರ ಒಂದು ಏನಂತಾರೆ ಒಂದು ಸಿಚುವೇಶನ್ ಅಂತ ಆಮೇಲೆ ಬರ್ತದೆ ಪುಡಿಂಗುದಾರ அபரிதமாய் இருக்கும் பட்சத்தில் தேவை என்பது இருப்பதும் அளவுக்கு அதிகமான உணவு இருக்கும் போது பசி என்று ஒன்று இருப்பதும் நாகரிக வளர்ச்சியின் முரண்பாடான ஒரு புதிராக இருக்கிறது நோடுறா ஏன் ஒன்று 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 எக்ஸாம்பிள் ஏற்றுற ஏன்ற என்ன பண்றது தமிழ் என்ன வார்த்தை யூஸ் அபரிதமாய் அபரிதமாய் அதுல பிடிங்க அபரிதமாய் இருக்கும் பட்சத்தில் தேவை என்பது இருப்பதும் அளவுக்கு அதிகமான உணவு இருக்கும் போது பசி என்ற ஒன்று இருப்பதும் நாகரிக வளர்ச்சியின் முரண்பாடான ஒரு புதிராக ಒಂಥರ ವಿಚಿತ್ರವಾಗಿದೆಲ್ಲ ಅದೇ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಪ್ಯಾರಾಡಾಕ್ಸ್ ಅಂದ್ರೆ ಏನಪ್ಪ ಏನಪ್ಪ ಹಿಂಗ ಐತಲ್ಲ ಎಲ್ಲ ಐತಲ್ಲ ಯಾಕಿಂಗ್ ಇದವ್ರೆ ಆತರ ಒಂದು ಏನಂದ್ರೆ ಇಷ್ಟೊಂದು ಜನಗಳ ಉಪವಾಸ ಬಿದ್ದವ್ರೆ ಆದ್ರೆ ಏನಾಗಿದೆ ಎಲ್ಲ ಏನಕ್ಕೆ ಕೊರತೆ ಐತೆ ಎಲ್ಲಕ್ಕೂ ಎಲ್ಲ ಐತೆ ಸಮೃದ್ಧಿ ಯಾಕೆ ಏನಾಗ್ತದೆ ಎಲ್ಲ ಜನಗಳು ಸಾಯ್ತಾವಲ್ಲ ಊಟ ಇಲ್ದರೆ ಇದರಲ್ಲ ಇದು ನೋಡ್ಬೇಕು ಹೆಂಗಿದೆ ಒಂದು ಪಶ್ಚಾತ್ತಾಪದ ಸಿಚುವೇಶನ್ ಅಯ್ಯೋ ಅಂತ ಪರಿದಿಕ್ಕಪಟ್ಟ ಅವ್ರ ಸಿಚುವೇಶನ್ ಸೊಲ್ಟ್ರ ಅಂದ ಮಾದರಿ ಆ ತರ ಒಂದು ಸಿಚುವೇಶನ್ ಇದೆ ಇದು ಇದೆ ಅಂತಂತ ಹೇಳ್ತಾರೆ ಅದರ ಆಮೇಲೆ எப்படியெனில் ஆடம்பரமான முறையில் வீடாகும் அளவிற்கு மிஞ்சிய நிலையில் ஒரு மனித செல்வம் பெற்றிருப்பதும் அதே சமயம் உழைப்பதற்கு விருப்பமும் தகுதியும் பெற்றிருந்தும் தேவை நிமித்தம் மனம் புழுங்கி அழிந்து கந்தையிலும் ரொட்டி துணிக்கைகளும் மற்றவர் இருப்பதும் ಒಬ್ಬ ಮನುಷ್ಯ ತುಂಬಾ ಶ್ರೀಮಂತ ಸಿಕ್ಕಾಪಟ್ಟೆ ಏನಾಗಿದೆ ಲ್ಯಾವಿಶ್ ಆಗಿದ್ದಾನೆ ಅದೇ ಅದೇ ತರ ಇನ್ನೊಬ್ಬ ಮನುಷ್ಯ ಏನ್ರಿ ಸಿಕ್ಕಾಪಟ್ಟೆ ಜ್ಞಾನ ಇದೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾನೆ ಕಷ್ಟ ಪಡ್ತಾನೆ ಆದ್ರೆ ಹೆಂಗಂತ ಬಟ್ಟೆ ಎಲ್ಲ ಚಿಂದಿ ಬಟ್ಟೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಕಷ್ಟ ಪಟ್ಟೆ ಏನ್ ಮಾಡ್ತಾನೆ ಅವನು ಅವ್ನು ತಿಂತಾರ ನೋಡಿ ಹೆಂಗಿದೆ ಇದ್ಯಾಕೆ ಇದು ಹಿಂಗೆ ಏನಂತ ಒಂದು ಒಂದು ಆರ್ಥೋಡಾಕ್ಸ್ ಸಿಚುವೇಶನ್ ಅಂತ ಒಂದು ಮೋಸವಾಗಿರೋ ಸಂಗತಿ ಇದು ಅಂತ ಹೇಳ್ತಾರೆ ಆಮೇಲೆ இது மனித உரிமையின் சாசனத்தை ஏற்படுத்துகிறது இப்படிப்பட்ட ஒரு சூழ்நிலையில் தொடர்ந்து வருகையில் பூஜைத்துக்குள் எழுதி வைக்கப்பட்டிருக்கும் விதியானது வெளிப்படாது மனிதனின் சகோதரத்துவம் என்பது வெறும் ஒரு சொல் நீதி என்பது ஒரு சூத்திரம் மற்றும் தெய்வீக சட்டம் என்பது புரியாத ஒன்றாக இருக்கிறது ಈ ಸೋದರ ಅಂತ ಹೇಳ್ತಾರೆ ಬ್ರದರ್ಹುಡ್ ಅಂತ ಹೇಳ್ತಾರಲ್ಲ ಇದೆಲ್ಲ ಏನ್ರಿ ಜಸ್ಟ್ ಬರೀ ಬಾಯಿ ಮಾತು ಅಷ್ಟೇ ನಿಜವಾಗ್ಲೂ ಏನಿಲ್ಲ ಯಾರಿಗೋ ಇದೆಲ್ಲ ಯಾರಿಗೋ ಕಾರ್ಯರೂಪದಲ್ಲಿ ಇಲ್ಲ ನೆಕ್ಸ್ಟ್ ಅಂದ್ರೆ ಜಸ್ಟಿಸ್ ನೀತಿ ನ್ಯಾಯ ಅಂತ ಹೇಳ್ತಾರಲ್ಲ ಇದೇನಂದ್ರೆ ಒಂದ್ ಜಸ್ಟ್ ಫಾರ್ಮುಲಾ ಏನಕ್ಕೆ ಫಾರ್ಮುಲಾ ಇಟ್ಕೊಂಡವ್ರೆ ಅವ್ರು ತಪ್ಪು ಮಾಡಿದ್ರೆ ಅದಕ್ಕೇನ್ರಿ ಇವಾಗ ಒಂದು ಫಾರ್ಮುಲಾ ಅಷ್ಟೇ ಇನ್ನೇ ಇಲ್ಲ ಅದರ ಏನೇ ಅವ್ರ ಬೆನಿಫಿಟ್ ಗೋಸ್ಕರ ಮಾಡೋರು ಒಂದು ಪ್ರಮಾಣ ಅಂತ ಬೇಕು ಅದಕ್ಕೆ ಮಾಡೋರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಜಸ್ಟಿಸ್ ಅಂತ ಮಾಡೋರು ಇವಾಗ ಅದನ್ನ ಇಟ್ಕೊಂಡ್ಬಿಟ್ಟಾರೆ ಅಷ್ಟೇ ಹೊರತು ಅದನ್ನ ಇಟ್ಕೊಂಡು ಜನಗಳು ಒಳ್ಳೇದಾಗಬೇಕು ಅಂತೇನೇ ಇಲ್ಲ ಏನೋ ಇಲ್ಲ ಆಮೇಲೆ ಎಷ್ಟು ಹೇಳ್ತಾರೆ ಅಂದ್ರೆ ಡಿವೈನ್ ಕೋಡ್ ಈಸ್ ಇಲಿಜಿಬಲ್ ದೈವಿಕ ದೇವ್ರ ಬಗ್ಗೆ ಹೇಳೋದೆಲ್ಲ ಏನ್ರಿ ಸುಮ್ನೆ ಎಲ್ಲ ಎಲ್ಲ ಸುಮ್ಮನೆ ಸುಮ್ಮನೆ ನಾಟಕ ಅಷ್ಟೇ ಏನಿಲ್ಲ ನಿಜವಾಗ್ಲೂ ಏನಿಲ್ಲ ಅದೆಲ್ಲ ಇಲ್ಲ ಅಂತ ಅದೇ ಈ ಬೇಜಾರ ಎಕ್ಸಾಂಪಲ್ ಸಿಕ್ಕ ಏನಂತಂದ್ರೆ ಏನ್ರಿ ಬ್ರದರ್ಹುಡ್ ಈಸ್ ಜಸ್ಟ್ ಫ್ರೇಸ್ ಅಂತ ಹೇಳ್ಬೇಕ್ರೆ ಏನ್ರಿ ಸೋದರ ಅಂತ ಹೇಳೋದ್ರೆ ಜಸ್ಟ್ ಬಾಯಿ ಮಾತಕ್ಕೆ ಅದರ ಎಲ್ಲಿವರೆಗೂ ಚೆನ್ನಾಗಿರೋವರೆಗೂ ಯಾವಾಗ ಕಷ್ಟ ಪಡ್ತಾರೆ ಅವಾಗ ಏನು ಸೋದರ ಇಲ್ಲ ಸೋದರ ಏನಪ್ಪ ಮನೆ ಪ್ರಾಪರ್ಟಿ ಅಪ್ಪ ಅಮ್ಮ ಎಲ್ಲ ಜೊತೆಗೆ ಇರ್ಬೇಕಾದ್ರೆ ಪ್ರಾಪರ್ಟಿ ಎಲ್ಲ ಇರ್ಬೇಕಾದ್ರೆ ಚೆನ್ನಾಗಿರ್ತಾರೆ ಇನ್ನು ಅಪ್ಪ ಸಾಯ್ತಾ ಇರ್ಬೇಕಾದ್ರೆ ಅವಾಗ ಏನಾಗ್ತದೆ ಅವಾಗ ನಿಜವಾಗ್ಲೂ ಶುರು ಆಗುತ್ತೆ ಬ್ರದರ್ಹುಡ್ ಏನು ಅಂತ ಬಿಟ್ಟು ಏನಂತಲ್ಲ ಅಲ್ಲ ಡಿವಿಜನ್ಸ್ ಆಗಿ ಅಂದ್ರೆ ಅವ್ರ ಅಷ್ಟೇ ಜೀವನದ ಅದಕ್ಕೆ ಅಪ್ಪ ಅಮ್ಮ ಏನ್ ಮಾಡಲ್ಲ ಸಾಯ ಮೂಮೆಂಟ್ ಅಲ್ಲಿ ಏನ್ ಮಾಡಕ್ಕಲ್ಲ ಆಸ್ತಿನ ಯಾಕೆ ಹೇಳಿ ನನ್ ಮುಂದೆ ಜಗಳ ಆಗ್ಬಿಡ್ತಾರ ನಿಂದೆ ಇವ್ರು ಹೋಗಿದ್ಮೇಲೆ ಏನ್ ಪ್ರಾಬ್ಲಮ್ ಮಾಡ್ತಾರೆ ಅವರು ಅವ್ರು ಮುಂಬಸಿತ್ತಾರೆ ಆದ್ರೆ ಏನ್ ಮಾಡಕ್ಕಲ್ಲ ಇಟ್ ಈಸ್ ಇನ್ಎವಿಟೇಬಲ್ ಅಂದ್ರ ಯಾಕಂದ್ರೆ ಅದೇ ತರ ಅವ್ರು ಅನುಭವಿಸಿರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಇದು ಹಂಚಿಬಿಟ್ರೆ ಇವ್ರೇನ್ ಮಾಡ್ತಾರೆ ಇವ್ರು ಡೆಫಿನೆಟ್ ಜಗಳ ಆಡ್ತಾರೆ ನನಗೆ ನೆಮ್ಮದಿಯಾಗಿ ಏನ್ ಮಾಡೋದಿಲ್ಲ ಉತ್ತರಕ್ರಿಯೆ ಕೂಡ ಮಾಡೋದಿಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾರೆ ಅಂತೇಳು ಹೋಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡೋದು ವಿಲ್ ಬರೆದು ಬಿಡ್ಬಿಡ್ತಾರೆ ಅದ್ರ ಅವ್ನ ಎಷ್ಟು ಕಿತ್ತಾಡ್ಕೊಂಡು ಹೋಗ್ರಿ ಅವ್ರ ಸೊ ಅದಕ್ಕೆ ಬ್ರದರ್ಹುಡ್ ಏನೋ ಜಸ್ಟ್ ಉಂಗ್ಲಿ ಏನ ನೇಮ್ ಸೇಕ್ ಅದಕ್ಕೆ ಅರ್ಥನೇ ಇಲ್ಲ ನೆಕ್ಸ್ಟ್ ಹೇಳ್ತಾರೆ ಜಸ್ಟಿಸ್ ಈಸ್ ಎ ಫಾರ್ಮುಲಾ ಅದೇ ಜಸ್ಟಿಸ್ ಇದು ಫಾರ್ಮುಲಾ ಏನೋ ಸುಮ್ಮನೆ ಹಾಕಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಕ್ಕೋಸ್ಕರ ಸುಮ್ಮನೆ ಇವ್ರ ಬೆನಿಫಿಟ್ ಗೋತ್ರ ಅದರ ಅದೇ ಏನಂತಂದ್ರೆ ಅದು ಹೇಳಲ್ಲ ಇವಾಗ ಟೂ ವೀಲರ್ ಅಲ್ಲಿ ಬರೀ ಸಿಂಗಲ್ ಒಬ್ಬರು ಹೋಗ್ಬೇಕು ಅಂದ್ರೆ ಅರ್ಥನೇ ಇಲ್ಲ ಸಿಂಗಲ್ ವೀಲರ್ ಏನಕ್ಕೆ ಅಂದ್ರೆ ರೋಡ್ ಟ್ಯಾನ್ ಹಾಕ್ಬೇಕಲ್ಲ ಅಲ್ವರ ಈ ಗುಂಡಿಗಳನ್ನ ಮುಚ್ಚಬೇಕಲ್ಲ ಅದೇ ಮಾಡ್ರೆ ಒಂದು ಕಾನ್ಸೆಪ್ಟೇ ಮಾಡಕ್ಕೆ ಒಂದು ತಂದಿಡೋದಕ್ಕೆ ಅಲ್ವರ ಅದೇ ನೋಡಿರ್ತೀರಿ ಈ ತರ ಜನಗಳನ್ನ ಒಂದು ಇದು ಯೂಸ್ ಮಾಡೋಕ್ಕೆ ಆಮೇಲೆ ಏನಂತ ಇವಾಗ ಡೆಲ್ಲಿಯಲ್ಲಿ ಇದೆ ಏನಂದ್ರೆ ಡೆಲ್ಲಿಯಲ್ಲಿ ಡೀಸೆಲ್ ಬಸ್ಗಳಿಲ್ಲ ಏನ್ರಿ ಡೀಸೆಲ್ ಓಡ್ತಾ ಇದೆ ಏನ್ರಿ ಬರೀ ಬರೀ ಪೆಟ್ರೋಲ್ ಅಲ್ಲ ಸಾರಿ ಅಂತಾರೆ ಎಲೆಕ್ಟ್ರಿಕ್ ಬಸ್ ಆಮೇಲೆ ಗ್ಯಾಸ್ ಬಸ್ ಏನಾಗ್ತಾರ ಓಡ್ತಾರ
ಸರಿ ಇವಾಗ ಅದನ್ನ ಯಾರೋ ಒಬ್ಬರು ಬಿಡ್ತಿದ್ರಪ್ಪ ನೆಕ್ಸ್ಟ್ ನೆಕ್ಸ್ಟ್ ಒಂದು 10 ಇಯರ್ಸ್ ಅಲ್ಲೋ ಅಥವಾ 2020 ಅಲ್ಲಿ ಯಾವಾಗ ಈ ಡೀಸೆಲ್ ಕಾರ್ ಎಲ್ಲ ಫುಲ್ ಸ್ಟಾಪ್ ಮಾಡಿಬಿಟ್ಟು ಟೋಟಲ್ ಆಗಿ ಎಲೆಕ್ಟ್ರಿಕ್ ಕಾರ್ಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಇದು ಮಾಡಿದೆ ನರೇಂದ್ರ ಮೋದಿ ಓ ಬರೇ ಅಂತಾರೆ ಏನೋ ಇಂಡಿಯಾನ ಬದಲಾಯಿಸ್ಬೇಕು ಬದಲಾಯಿಸ್ಬೇಕು ಅಂತ ಡಿಜಿಟಲ್ ಏನೋ ಹೇಳೋದಪ್ಪ ಕಾನ್ಸೆಪ್ಟ್ ಅದಕ್ಕೆ ಏನು ಮಾಡೋದಂದ್ರೆ ಈ ಸೆಸ್ ಗಿಸ್ ಅಂತೆಲ್ಲ ಮಾಡಿದ್ರು ಸರಿ ಅಂದ್ಬಿಟ್ಟು ಜಿಎಸ್ಟಿ ಅಂತ ಮಾಡಿದ್ರ ಇವಾಗ ಏನಾಗುತ್ತೆ ಅಂದ್ರೆ ಅದನ್ನ ನೋಡಿದಂದ್ರೆ ಎಲೆಕ್ಟ್ರಿಕ್ ಕಾರ್ಸ್ಗಳಿಗೂ ಇವ್ನ ಏನು ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಇದೆಲ್ಲ ತೆಗಿಬೇಕು ಅಂತ ಇದೆಲ್ಲ ಎಲೆಕ್ಟ್ರಿಕ್ಸ್ ಎಲ್ಲ ಬಿಡ್ಬೇಕು ಫಸ್ಟ್ ಅಂದ್ಬಿಟ್ಟು ಅದರ ಅದಕ್ಕೆ ಏನ್ ಮಾಡ್ಬಿಟ್ಟಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಜಿ ಎಸ್ ಟಿ ಟೈಮಲ್ಲಿ ಅದಕ್ಕೆ ಏನಾಗಿತ್ತು ಅದು ಟ್ಯಾಕ್ಸ್ ಅದಕ್ಕೆ ರಿಬೇಟ್ ಕೊಡ್ಬೇಕಾದ್ರೆ ಅದ್ ಬದಲು ಏನ್ ಮಾಡ್ಬಿಟ್ರೆ ಅದಕ್ಕೆ 28% ಏನ್ ಮಾಡೋದು ಇವಾಗ ಟ್ಯಾಕ್ಸ್ ಹಾಕೋಣ ಅವ್ರಿಗೆ ಏನ್ ಮಾಡ್ಬಿಟ್ರೆ ಟೊಯೋಟಾ ಕಂಪನಿಯವರು ಎಲೆಕ್ಟ್ರಿಕ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾ ಸ್ಟಾಪ್ ಆಗ್ಬಿಟ್ರು ಏನೋ ಹೈಬ್ರಿಡ್ ಕಾರ್ಸ್ ಅಂತ ಇದೆ ಹೈಬ್ರಿಡ್ ಕಾರ್ಸ್ ಅಂದ್ರೆ ಏನೋ ಅದು ಗಾಡಿ ಓಡಲ್ಲ ಎಲೆಕ್ಟ್ರಿಕ್ ಕಾರ್ ಅಲ್ಲಿ ಓಡ್ತಾ ಇರ್ತಾರೆ ಕರೆಂಟ್ ಅಲ್ಲಿ ಬ್ಯಾಟ್ರಿ ಓಡ್ತಾ ಇತ್ತು ಅದಕ್ಕೆ ನಮ್ಮ ಕರೆಂಟ್ ಆಗಿ ಚಾರ್ಜ್ ಮಾಡೋದೆಲ್ಲ ಇಲ್ಲ ಮಾಮೂಲಿ ಗಾಡಿ ಓಡ್ತಾರೆ ಹಂಗೆ ಚಾರ್ಜ್ ಆಗ್ತದೆ ಅದು ಇನ್ಬಿಲ್ಟ್ ಅದು ಓಡ್ತಾ ಓಡ್ತಾ ದಿನೇ ಯಾವಾಗ ಬರ್ತಾರೋ ಆಟೋಮೆಟಿಕ್ ಪೆಟ್ರೋಲ್ ತಗೊಂಡು ಅದೇ ಮಾಡ್ತಾರೆ ಇಂಟರ್ನಲ್ ಹಂಗೆ ಚೇಂಜ್ ಆಗ್ಬಿಡುತ್ತೆ ಗೊತ್ತಾಗಲ್ಲ ಮನುಷ್ಯನಿಗೆ ಅದು ಅದು 35 ಕಿಲೋಮೀಟರ್ ಮೈಲೇಜ್ ಕೊಡ್ತಂತೆ ಆ ಥರ ಗಾಡಿ ಇವಾಗ ಯಾವಾಗ ಇವ್ನು ಸಿದ್ಧ ಕೊಟ್ಟಿಲ್ವಾ ಗೌರ್ಮೆಂಟ್ ಏನ್ ಮಾಡೋದು ಕೊಡೋ ಡಿಸಿಷನ್ಸ್ ಬರೋ ಇವರೇ ಮಾಡಿದ್ರು ಇವಾಗ ಸ್ಟಾಪ್ ಮಾಡ್ಬಿಟ್ರು ಅದರ ಹಂಗಾರೆ ವ್ಯವಸ್ಥೆ ಮಾಡ್ರಿ ಇಷ್ಟೆಲ್ಲ ಮಾಡಿ ಇಂಡಿಯಾ ಉದ್ದಾರ ಆಗ್ಬೇಕು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಅದ್ರ ತಕ್ಕಂತೆ ನಡೆದಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅದೇ ಹೇಳ್ತಾರೆ ಲಾ ಈಸ್ ಜಸ್ಟ್ ಎ ಫಾರ್ಮುಲಾ ಏನ್ರೆ ಇವ್ರ ಆದಾಯಕ್ಕೋಸ್ಕರ ಏನ್ ಮಾಡ್ತಾರೆ ಇವಾಗ ಅಷ್ಟೇ ಫಾರ್ಮುಲಾ ಇಕ್ಕೊಂಡು ಮಾಡ್ತಾರೆ ಇವಾಗ ಇವಾಗ ಡಿಮಾನಿಟೈಸೇಷನ್ ಅಂತ ಹೇಳ್ದಲ್ಲ ಈ ಡಿಮಾನಿಟೈಸೇಷನ್ ಮಾಡಿ ಯಾರಿಗೆ ಬೆನಿಫಿಟ್ ಆಯ್ತು ಬಿಜೆಪಿ ಗವರ್ಮೆಂಟ್ ಬೆನಿಫಿಟ್ ಆಗೈತೆ ಅದರ ಬಿಜೆಪಿ ಗವರ್ಮೆಂಟ್ ಏನ್ ಮಾಡುದು ಕಾಂಗ್ರೆಸ್ ಗವರ್ಮೆಂಟ್ ಇರೋ ಎಲ್ಲಾ ದುಡ್ಡುಗಳು ಇಮೇಲೆ ಉಪಯೋಗಿಸಲೇ ಬೇಡ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ಅಫ್ಕೋರ್ಸ್ ಎಲ್ಲಾ ಪೊಲಿಟಿಷಿಯನ್ಸ್ ಮೇಲೆ ರೂಮ್ ರೂಮ್ ದುಡ್ಡಿಕ್ಕಿತ್ತಾರಪ್ಪ ಯಾರು ಇಟ್ಟಿರಲ್ಲ ಅದರ ಇವಾಗ ಅವ್ರು ರೇಟ್ ಮಾಡಿದ್ರು ಬಿಜೆಪಿ ಗವರ್ಮೆಂಟ್ ಅಂತ ಅವ್ರ ಪೊಲಿಷನ್ ಯಾರು ದುಡ್ಡೇ ಇಟ್ಟಿಲ್ಲ ಅಂದ್ರೆ ಎಲ್ಲ ಇಟ್ಟಿರ್ತಾರೆ ಎಲ್ಲ ಕ್ಯಾಶ್ ಏನ್ ಮಾಡಿದ್ದಾರೆ ಇಟ್ಟಿರ್ತಾರೆ ಸೊ ಇದು ಮಾಡಿದ ಜನಕ್ಕೆ ಅಂದ್ರೆ ಈ ರೂಲ್ ತಂದಿದ್ದ ಜನಕ್ಕೋಸ್ಕರ ಸೆಲ್ಫಿಶ್ನೆಸ್ ಅಷ್ಟೇ ಇನ್ನೇನಿಲ್ಲ ಅವ್ರು ಹಂಗ್ ಮಾಡ್ಬಿಟ್ರೆ ಏನಾಗ್ಬಿಡ್ತಾರೆ ನೆಕ್ಸ್ಟ್ ಇನ್ನು ಕ್ಯಾನ್ವಾಸ್ ಮಾಡೋಕ್ಕಾಗ್ಲಿ ಎಲೆಕ್ಷನ್ ಮಾಡೋಕ್ಕಾಗ್ಲಿ ಅವ್ರದ್ದೇನಿರಲ್ಲ ದುಡ್ಡಿರಲ್ಲ ಅಂತ ಅಂದ್ಬಿಟ್ರು ಅದರ ಅದಕ್ಕಿಂತ ಮುಂಚೆ ಬಿಜೆಪಿ ಅವರೆಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರು ಅದೇನೋ ಈ ಲಾಗಿ ಇಲ್ಲ ತರದ್ ಏನಂತ ಜಸ್ಟ್ ಉಂಗ್ಲಿ ಫಾರ್ ನೇಮ್ ಸೇಕ್ ಇದ್ರಲ್ಲಿ ರಿಯಲ್ ಏನಿಲ್ಲ ಜನಗಳು ಬೆನಿಫಿಟ್ ಆಗ್ಬೇಕು ಜನಗಳು ಒಳ್ಳೇದಾಗ್ಬೇಕು ಅಂತ ಏನಿಲ್ಲ ಏನಿಲ್ಲ ಅದಕ್ಕೆ ಇನ್ನು ಅದೇ ಹೇಳಿದ್ರೆ ಕಂಪಾರಿಸನ್ ಮಾಡ್ಬಿಟ್ಟು ಓ ಇನ್ ಮೋದಿ ಗವರ್ಮೆಂಟ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಕಾರ್ ಮಾಡ್ಬೇಕು ಅಂತಿದ್ರಲ್ಲ ಅದಕ್ಕೆ ಯಾರೋ ಒಂದು ವರ್ಕಿಂಗ್ ಮಾಡ್ಬಿಟ್ಟು ಹಾಕಿದ್ರು ನ್ಯೂಸ್ ಪೇಪರ್ ಅಲ್ಲಿ ಏನ್ರೆ ಎಲೆಕ್ಟ್ರಿಕ್ ಕಾರ್ ಬೇಕು ಅಂದ್ರೆ ಸರಿ ಓಕೆ ಎಲೆಕ್ಟ್ರಿಕ್ ಕಾರ್ ಹೇಳಿದಾಗ ಕರೆಂಟ್ ಓಡ್ತದೆ ನಮ್ಗೆ ಇದು ಬೇಕಾಗಿಲ್ಲ ಏನೋ ಡೀಸೆಲ್ ಗೀಸೆಲ್ ಇಲ್ಲ ಪೊಲ್ಯೂಷನ್ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಒಬ್ಬ ವರ್ಕ್ ಹಾಕಿದ್ದ ಸರಿ ನಮ್ ಕರೆಂಟ್ ಇರ್ತದೆ ಆ ಗಾಡಿ ಚಾರ್ಜ್ ಮಾಡಿದ್ರೆ 8 ಅವರ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಏನಾಗ್ತದೆ ಹೋಗ್ತದೆ ಸರಿ ಇವಾಗ ಎಕ್ಸಾಂಪಲ್ ನೋಡಿದ್ರೆ ಇಂಡಿಯಾಲಿ ಇರೋಂತ ಎಲ್ಲರೂ ಕನ್ವರ್ಟ್ ಆಗ್ಬಿಟ್ರಪ್ಪ ಎಲ್ಲ ಎಲೆಕ್ಟ್ರಿಕ್ ಕಾರ್ ಓಡ್ತವೆ ಅದರ ಹಂಗಾರೆ ಎಲ್ಲಾ ಗಾಡಿಗಳು ಚಾರ್ಜ್ ಮಾಡಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಫಿಶಿಯಂಟ್ ಆಗಿದೆಯಾ ಎಲೆಕ್ಟ್ರಿಸಿಟಿ ಏನಬೇಕು ಸಪ್ಲೈ ಆಗ್ಬೇಕು ಇವಾಗ ಅದು ಉತ್ಪನ್ನವಾಗೋದಕ್ಕೆ ಇಂಡಿಯಾದಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಎಷ್ಟು ಜನರೇಟ್ ಮಾಡ್ತಾರೆ ನೋಡಿಸ್ಬಿಟ್ಟು ಮೆಜಾರಿಟಿ ಕರೆಂಟ್ ಉತ್ಪನ್ನ ಆಗ್ತಾರೆ ಯಾವ್ದ್ರಲ್ಲಿ ಚಾರ್ಕೋಲ್ ಅಲ್ಲಿ ಅಂತ ಹೇಳ್ತಾರೆ ಕೋಲ್ ಅಲ್ಲಿ ಯಾರೋ ಈ ನೈವೇಲಿ ಇದೆ ಗೊತ್ತಾ ನೈವೇಲಿ ಇಸ್ಲೋ ಇಸ್ಲಲ್ಲಿ ಏನಾಗುತ್ತೆ ನೈವೇಲಿ ಓಡೋದು ತಮಿಳಲ್ಲಿ ಓದಿರ್ತೀನಿ ತಮಿಳಲ್ಲಿ ಹೋದ್ರೆ ಅದರ ಫೇಮಸ್ ಅದರ ಮೆಜಾರಿಟಿ ಕಂಡು ಬರುತ್ತೆ ಅಲ್ಲೇ ಇನ್ ಹೈಡ್ರೋ ಎಲೆಕ್ಟ್ರಿಸಿಟಿ ಈ ಜೋಗ್ ಫಾಲ್ಸ್ ಶಿವನ ಸಮುದ್ರ ಇದೆಲ್ಲ ಉತ್ಪನ್ನ ಆಗೋದಲ್ಲ ಸ್ವಲ್ಪನೇ ಯಾವ ಮೂಲೆಗೂ ಇಲ್ಲ ಹಂಗ ಲೆಕ್ಕ ಹಾಕೊಂಡ್ರೆ ಈ ಸ್ಟಾಪ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿ ಬಿಟ್ಟ ಅಂತಂದ್ರೆ ಅಲ್ಲಿ ಚಾರ್ಕೋಲ್ ಏನಾಗ್ಬೇಕು ಇವಾಗ ಅದಕ್ಕೆ ಲೆಕ್ಕ ಹಾಕೊಂಡ್ಬಿಟ್ರೆ ಡೀಸೆಲ್ ಪರವಾಗಿಲ್ಲಪ್ಪ ಅಲ್ಲಿ ಬರೋ ಪೊಲ್ಯೂಷನ್ಗೆ ಅಂತ ಲೆಕ್ಕ ಹಾಕ್ಬಿಟ್ಟು ಏನ್ ಮಾಡ್ತೀನಿ ನೋಡಿದಂತೆ ನೆಕ್ಸ್ಟ್ ಅದು ಅದಕ್ಕೂ ಕೋಲ್ ಬೇಕಲ್ಲ ಸ್ಟೀಮ್ ಅಂದ್ರೆ ಏನಾಗ್ತದೆ ನೀರ್ ಹಾಕಿ ಓಡಿಸಕಾಗಲ್ಲ ಅದರ ಸೊ ಆ ರೀತಿ ಈ ಕ್ಯಾಲ್ಕುಲೇಷನ್ಸ್ ಏನಂದ್ರೆ ಜನಗಳು ಏನೋ ಪ್ರೊಜೆಕ್ಟ್ ಮಾಡಿ ಏನೋ ಹೇಳ್ತಾರೆ ಏನಕ್ಕೆ ಅಂದ್ರೆ ಉಂಗ್ಲಿ ಫಾರ್ ಶೋ ಉಂಗ್ಲಿ ಫಾರ್ ಬೆನಿಫಿಟ್ ಅದಕ್ಕೆ ಹೇಳ್ತಾರೆ ಅಲ್ಲ ಲಾ ಜಸ್ಟಿಸ್ ಇಸ್ ಉಂಗ್ಲಿ ಫಾರ್ಮುಲಾ ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ದ ಡಿವೈನ್ ಕೋಡ್ ಇಸ್ ಇಲಿಜಿಬಲ್ ಅಂದ್ರೆ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಲೆಜಿಬಲ್ ಅಂದ್ರೆ ಲೆಜಿಟಿಮೇಟ್ ಒಂದು ನ್ಯಾಯವಾದದಪ್ಪ ಅದರ ಇದು ಹೆಂಗಂದ್ರೆ ಅನ್ಯಾಯ ನ್ಯಾಯನೇ ಇಲ್ವಂತ ಅನ್ಯಾಯ ಅಂತ ಅಸಮೋಸ ಅಂತೆ ಅದ್ಯಾರ ಪತಂಜಲಿ ಪ್ರಾಡಕ್ಟ್ಸ್ ನೋಡ್ರಿ ISO ಸ್ಟ್ಯಾಂಡರ್ಡ್ ಹೋಗ್ಬಿಟ್ಟ ಝೂಮ್ ತೊಡೋಗ್ಬಿಟ್ಟ ಅವನು ಇಂತ ಒಂದೇ ಸಿತಿಗೆ ಯಾಕಂದ್ರೆ ಎಲ್ಲಾ ಕಡೆ ಏನಾಗ್ಬಿಟ್ಟು ಸ್ಪ್ರೆಡ್ ಆಗ್ಬಿಡ್ತು ಕೆಮಿಕಲ್ಸ್ ಆಗ್ತದೆ ಕೆಮಿಕಲ್ಸ್ ಆಗ್ತದೆ ಇವನೇನು ಪರಿಶುದ್ಧಾಗಿ ಹಾಕ್ಬಿಟ್ಟು ಮಾಡ್ತಾನೆ ವ್ಯವಸ್ಥೆ ಮಾಡ್ರೆ ಅದ್ರ ಆಕ್ಚುಲಿ ನಾವು ತಿಂತೀರಿ ಗೊತ್ತಾ ಐಸ್ ಕ್ರೀಮ್ ಅಲ್ಲ ಒಂದು ಒಂದು ಕ್ರೋಸಿನ್ ಸಿರಪ್ ಅಂತ ತೊಗೊಂಡ್ರೆ ಆಕ್ಚುಲಿ ಸಿರಪ್ ಬಿಟ್ಟು ಎಷ್ಟು ಇದಾಗಿದೆ ಬಿಟ್ಟರ್ ಆಗಿದೆ ಅಂದ್ರೆ ಮನುಷ್ಯ ಏನ್ ಮಾಡೋಕ್ಕಾಗಲ್ಲ ಅನ್ನ ಕುಡಿಯಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಒಂದ್ ಎಸೆನ್ಸ್ ಅಂತ ಏನ್ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಅಂದ್ರೆ ಇವಾಗ ಸ್ಟ್ರಾಬೆರಿ ಎಸೆನ್ಸ್ ಕ್ರಾಸಿಂಗ್ ಸಿರಪ್ ಹಾಕೋದು ಆ ಸ್ಟ್ರಾಬೆರಿ ಎಸೆನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದ್ ಕಂಪನಿ ಇದೆ ನಾ ಒಂದ್ ಕಂಪನಿ ಕೆಲಸ ಮಾಡ್ತೀನಿ ಅದಕ್ಕೂ ಹೇಳ್ತಾ ಇದ್ದೀನಿ ಅದ್ರ ಅದು ಒಂದು 3 ತಿಂಗಳು ಮಾಡಿದ್ರೆ ಬಿಟ್ಬಿಟ್ಟೆ ಅದರ ಏನ್ರಿ ಅದರ ತಗೊಂಡ್ಬಿಡ್ತಾರೆ ಕೆಮಿಕಲ್ ಏನ್ರಿ ನಿಜವಾಗ್ಲೂ ಇರೋದು ಸ್ಟ್ರಾಬೆರಿ ಎಸೆನ್ಸ್ ಇಷ್ಟೇ
ಒಂದಿಷ್ಟು ಬರ್ತಾರೆ ಅಷ್ಟೇ. ಅದನ್ನೇನ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಒಂದು ದೊಡ್ಡ ಕಂಟೈನರ್ ಹಾಕ್ಬಿಟ್ಟು ಭಯಂಕರ ಹೀಟಲ್ಲಿ ಏನ್ ಮಾಡ್ತಾರೆ ಅದನ್ನ ಬಿಡ್ತಾರೆ ಮೇಡೆಯಿಂದ. ಅದು ಗಮ್ ತರ ಇರ್ತಾರೆ, ಹೆಂಗೆ ಗಮ್ ಅಂದ್ರೆ ಒಳ್ಳೆ ಬಬ್ಬಲ್ ಗಮ್ ಇದ್ದಂಗೆ ಗಮ್ ತರ ನಮ್ಗೆ ಆತರ ರಬ್ಬರ್ ತರ ಅದರ ಅದು ಮೇಡೇನ್ ಬಿಡ್ತಾರೆ. ಅದ್ ಬಿಡೋ ಹೀಟಿಗೆ ಅದೇನಾಗ್ತಾರೆ ಪೌಡರ್ ತರ ಏನಾಗ್ತದೆ ಆಗ್ತಂತ. ಆಮೇಲೆ ಅದಕ್ಕೆ ಇನ್ನೊಂದೇನೋ ಒಂದು ಪೌಡರ್ ಮಿಕ್ಸ್ ಮಾಡ್ತಾರೆ, ಮೈದಾ ತರದ ಏನೋ ಪೌಡರ್ ಮಿಕ್ಸ್ ಮಾಡಿ ಅವಾಗ ಏನ್ ಮಾಡೋದು ಇಷ್ಟಿದ್ದ ಏನ್ ಮಾಡೋದು ಇಷ್ಟು ಟನ್ ಗಟ್ಲೆ ಏನ್ ಮಾಡೋದು ಮಾಡ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಅದನ್ನ ಎಸೆನ್ಸ್ ತರ ಮಾಡ್ಬಿಟ್ಟು ಏನ್ ಮಾಡೋದು ಹೊರಗಡೆ ಅದನ್ನ ಬಿಡೋದಂತೆ. ಅದರ ಇವಾಗ ನಾವು ಈ ಕೆ ಎಫ್ ಸಿ ಚಿಕನ್ ಎಲ್ಲ ತಿಂತೀರಿ ಗೊತ್ತಾ ಮೇಡ ಅದರ ಆಯ್ತು ಮೇಡ ಇವತ್ತರ ಕೆ ಎಫ್ ಸಿ ಚಿಕನ್ ತಿಂದ್ರೆ ಮೇಡ ಒಂಥರ ತಗೊಂಡಿದ್ದೀರ ಒಂಥರ ರಫ್ ಆಗಿ ಒಂಥರ ಕ್ರಮ್ 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 ತರ ಅಲ್ವರ ಅದು ಆಕ್ಚುಲಿ ಕ್ರಿಸ್ಪಿ ಅಲ್ವರ ಅದು ಆಕ್ಚುಲಿ ಅಂದ್ರೆ ಅದು ಅಲ್ಲಿ ಮಾಡ್ತಾ ಇದ್ರು ಆಕ್ಚುಲಿ ಫ್ಯಾಕ್ಟ್ರಿಲಿ. ಏನಂದ್ರೆ ಅದಿಗೆ ಮೈದಾ 99% ಹಾಕೋದೇನೋ ಮೈದಾ ಅಷ್ಟೇ, ಅದರ ಮಿಕ್ಕಿದ ಹಾಕೋದೇನೋ ಅಂದ್ರೆ ಎಲ್ಲಾ ಕೆಮಿಕಲ್ಸ್ ಎಲ್ಲ ಟೋಟಲ್ 100% ಕೆಮಿಕಲ್ಸ್. ಏನೋ ಮೊಟ್ಟೆ ಹಾಕ್ತಾರೆ, ಮೊಟ್ಟೆನೇನೋ ನಾವು ಅಂಗಡಿ ತರ ಮೊಟ್ಟೆ ಅಲ್ಲ ಎಗ್ ಆಲ್ಬೂಮಿನ್ ಅಂತಬಿಟ್ಟು ಆರ್ಟಿಫಿಷಿಯಲ್ ಆಗಿ ತಯಾರಿಸ್ತಾರೆ. ಮೊಟ್ಟೆ ಒಳಗಿರೋಂತ ಅಂಶನೇ ಪುಡಿಯಲ್ಲಿ ಬರ್ತಾರೆ. ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ, 1 kg 800 rupees ಅದು ಎಲ್ಲೋ ಕಲರ್ ಪುಡಿ. ಅದನ್ನ ತರ್ತಾರೆ, ಆಮೇಲೆ ಡೈ ಸೋಡಿಯಂ ಅಂತ ಹಾಕ್ತಾರೆ, ಆಮೇಲೆ ಏನಂತಾರೆ ಇನ್ನೊಂದು ಈ ಟೇಸ್ಟಿಗೆ ಬರ್ತಾರೆ ಇಷ್ಟಲ್ಲ ಇನ್ನೊಂದ್ ಏನ್ ಹಾಕ್ತಾರೆ ಇನ್ನೊಂದ್ 2-3 ಐಟಮ್ ಗಳು ನನ್ ಸರಿ ಜ್ಞಾಪ್ತಾ ಇಲ್ಲ ಅಜಿನಮೋಟ್ ಹಾಕಲ್ಲ ಇನ್ನೊಂದ್ 2-3 ಐಟಮ್ ಅದು ತಿಂದ್ರೆ ಹೊಟ್ಟೆ ಒಂಥರ ಹೆವಿನೆಸ್ ಫೀಲ್ ಆಗ್ತದೆ. ಇವಾಗ ನಮ್ಗೆ ತಿಂದ್ರೆ ತೃಪ್ತಿ ಆಗ್ತಾರೆ ಗೊತ್ತಾ, ಕೇಸಿ ತಿನ್ನಂಗಿತ್ತರ ಆತರ ತೃಪ್ತಿ ಆಗೋದಿಕ್ಕಂತಾನೆ ಒಂದು ಗ್ಲೂಟೆನ್ 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 ನಮ್ಗೆ ಕೆಲವೊಂದು ಅದಕ್ಕೆ ಫುಡ್ ಪ್ಯಾಕ್ ತಗೊಂಡ್ರೆ ಫುಡ್ ಪ್ಯಾಕ್ ಅಲ್ಲಿ ಯಾರು ಹಾಕಿದ್ರು ಬಿಸ್ಕೆಟ್ ತಗೊಂಡ್ರೆ ಏನ್ ಹಾಕಿದ್ರು ಇನ್ನೇ ಹಾಕಿದ್ ನೋಡಿ ಅದೆಲ್ಲ ಏನಂದ್ರೆ ಟೋಟಲ್ ಕೆಮಿಕಲ್ಸ್ ಅಲ್ವರ. ಏನಂದ್ರೆ ಇದೆಲ್ಲ ಏನಂತಂದ್ರೆ ನೋಡಿ ಇವೆಲ್ಲ ಹಾಕದ್ ಹಾಕ್ಬಿಟ್ಟು ಇವನ್ ಯಾರು ದೇವ್ರಿಗೋಸ್ಕರ ಮಾಡ್ತೀವಿ ದೇವ್ರ ಹೆಸರೇ ಮಾಡಿದಿವಲ್ಲ ಅವರ ನೋಡಿ ಪೂಜಾರಿಗಳು ಋಷಿಗಳು ಮುನಿಗಳು ಏನ್ ಮಾಡ್ಬಿಟ್ರೆ ಅಂದ್ರೆ ಎಲ್ಲಾ ನಾಮಕಾವಾಸ್ತೆ ಏನ್ ಮಾಡೋದೆಲ್ಲ ಎಲ್ಲ ದೇವ್ರ ಶ್ರೀಪಿಸ್ಕೊಂಡೇ ಮಾಡೋದು. ಇವ್ರು ಇವ್ರ ಸ್ವಂತ ಇದಕ್ಕೋಸ್ಕರ ಏನ್ ಮಾಡೋದು ಅಂದ್ರೆ ಜನಗಳಿರುವಂತ ವೀಕ್ನೆಸ್ ಏನ್ ಮಾಡ್ತಾವ್ರೆ ಅಲ್ಲಿ ಇಲ್ಲಿ ಉಪಯೋಗಿಸ್ಕೊಂತಾರ. ಇನ್ನೊಬ್ಬ ಯಾರು ಇದ್ದಲ್ಲ ಅವನ್ಯಾರು ಅದು ಒದ್ ವರ್ಡ್ ಹಾಕ್ಬಿಟ್ರಲ್ಲಪ್ಪ ಇಲ್ಲ ನಾರ್ತ್ ಇಂಡಿಯಾ ಅಲ್ಲಿ ಅವನು 2-3 ಫಿಲಂ ತೆಗ್ದನಂತೆ ರಾಮ್ಜಿನ ಏನ ಹೆಸರು ಗೊತ್ತಿಲ್ಲ ಅದೇ ಜುಟ್ಟು ಗಿಟ್ಟು ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ರಾಮ್ ರಹೀಮ್ ಕರೆಕ್ಟ್ ನೋಡ್ತೀನಿ ಅಲ್ವರ ರಾಮ್ ರಹೀಮ್ ಅಲ್ವರ ಅವನು ಇದೇ ಅಲ್ವರ ಏನ್ರಿ ಅವನು ಎರಡು ಏನೋ ಏನೋ ಒಂದು ಫಿಲಂ ತೆಗ್ದಪ್ಪ ಯಾರೊಂದು ಯಾರೋ ನಮ್ಗೆ ಗೊತ್ತಿಲ್ಲ ಯಾರೋ ಒಂದು 2-3 ಫಿಲಂ ತೆಗದಂತೆ ಅದ್ರಲ್ಲಿ ಇವನೇ ಅಂತ ಹೀರೋ ಯೋಚನೆ ಮಾಡ್ರಿ. ಆಮೇಲೆ ಅವನು ಇದಲ್ಲಿ ಹೋದ್ರೆ ಏನು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಾರ್ಸ್ ಏನ್ ಮಾಡೋನಂತೆ ಅವನು ಇಟ್ಟವನು ಅಂತ ಅದರ ಸಾಹಿತ್ಯ ಹೊಡೆಯಿತೀನಿ ದೇವರ ಹೆಸರು ಹೇಳ್ಕೊಂಡೋದ್ರಿಂದ ಅದಕ್ಕೆ ನ್ಯಾಯನೂ ಇಲ್ಲ ನೀತಿನೂ ಇಲ್ಲ ಅದು ಅರ್ಥನೂ ಇಲ್ಲ ಅವರ ಅದೇನಂತ ಜನಗಳನ್ನ ಮೋಸ ಮಾಡೋದಕ್ಕೆ ಮಾಡ್ತಾರೆ ಒಂದು ಯೂಸ್ ಮಾಡ್ತಂತ ಒಂದು ಕಾನ್ಸೆಪ್ಟ್ ಅದಕ್ಕೆ ಹೊಡಿತೀನಿ. ಲೋಕದ ಜ್ಞಾನಿಗಳು ಏನ್ರಿ ಅವನ ಯಾರೋ ಅದು ಅಮೆರಿಕಾದಿರಂತ ಏನು US ಸೆನೇಟರ್ ಅದ್ರ ಅವನ್ ಏನ್ ಮಾಡೋಣ ಇದನ್ನೆಲ್ಲ ಗೆಸ್ ಮಾಡಿ ಇವೆಲ್ಲ ಏನ್ರಿ ಲೋಕ ನಡೀತಾ ಇದೆಲ್ಲ ಏನ್ರಿ ಸುಮ್ನೆ ಅಲ್ಲ ಒಂದು ಡ್ರಾಮಾ ಒಂದು ಗೇಲಿತ ನಡೀತಾ ಇರೋ ವಿಚಾರಗಳು ಹೊರತು ನಿಜವಾಗ್ಲೂ ಏನಿಲ್ಲ ಅದೆಲ್ಲ ಒಂದು ಒಂದು ಅರ್ಥನೇ ಇಲ್ಲ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ನೋಡಿ. ಇದು ಎಂತ ವರ್ಡ್ಲಿ ವೈಸ್ ಬಂದ ಕಾನ್ಸೆಪ್ಟ್ಗಳು ಅಲ್ಲರ ಅದಕ್ಕೆ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡಿ ಜಲ್ಲಿ ಮುಗಿಸ್ಬಿಡೋಣ. செல்வந்தர்கள் அகதியான பகட்டின் நிமித்தம் ஏழைகளில் எரிச்சலான கோபமானது பேரரசுகளையே தூக்கி எறிகிறது தூக்கி எறிந்திருக்கிறது. வறுமையில் இருப்பவரின் துயர் போக்குவர் என்பது மனித தெய்வீக நிலையின் மைய போதாக இருந்து வந்தது. இழிவான நிலையில் இருந்தவர்கள் முறையீடுகள் சரித்திரத்தின் சுமையாக இருக்கிறது. யோபு ஒரு கோடீஸ்வராக இருந்தார். அவரது பெயரால் ஏற்பட்ட நிகரற்ற உற்பத்தியானது ஒரு ஊமையோ அல்லது வாழ்க்கை வரலாறோ அது ஒரு அறிவுபூர்வமான ஆர்வத்தை கொண்டிருக்கிறது. ஏனெனில் தற்போது நமக்கு இடைஞ்சலாக இருக்கிற அதே பிரச்சனைகள் முற்பிதாவையும் ஆக்கிரமித்துக் கொண்டிருந்தது. திக்கற்றவனது கழுதை எடுத்துக்கொண்டு கொள்வோரையும் விதவின் காலை எடுத்துக் கொள்வோரையும் வயல் வரப்பொலை அகற்றி எளியவரின் வயலை அகற்று திராட்சை தோட்டத்தில் பழங்களை சேகரிப்பவர்களையும் மலைகளின் சாரலுக்கும் புகைவின் தாமரத்துக்கும் நிர்வாணமாய் விடப்படும்படி எளியவரின் வஸ்திரங்களை அபகவரி பெறுவதையும் குறித்து இவர் ஒரு ஏழை பங்காளனையும் போன்று விவரிக்கின்றார். முடிச்சிங்களா ಅಂದ್ರೆ ಪ್ಯಾರಾಗ್ರಾಫ್ ಎಂಡ್ ಆಯ್ತು ಸರಿ ಓಕೆ ಅದರ ಸರ್ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಇವಾಗ ಯಾವ ತರ ಕ್ವಶನ್ ಅಂದ್ರೆ ಜೋಬ್ ಹೇಳ್ತಾರಲ್ಲ ಅದರ
ದೇವರ ಹತ್ರ ಎಷ್ಟೋ ಪ್ರಶ್ನೆಗಳು ಕೇಳ್ತಾ ಇಲ್ಲ, ಯಾಕೆ ಮನುಷ್ಯ ಈ ಸಲ ಕಷ್ಟ ಪಡ್ತಾನೆ, ಯಾಕೆ ಇಷ್ಟೆಲ್ಲ ಬೇಜಾರ ಪಡ್ತಾನೆ ಅದರ. ಸೊ ಏನೋ ಒಂದು ತಪ್ಪು ಮಾಡಿಲ್ಲ ಅನ್ಕೊಂಡು ಏನಕ್ಕೆ ಕೇಳ್ತಾ ಇಲ್ಲ ಅನುಭವಿಸ್ಬೇಕು ಅಂತ ಇರೋ ಕ್ವಶನ್ ಇವಾಗ ಮನುಷ್ಯನ ಏನ್ ಮಾಡ್ತಾರೆ ಇವಾಗ ಇವಾಗ ಕಾಡ್ತಾ ಇರೋದು ಅಂತ ಅದಕ್ಕೆ ಹೇಳ್ತಾರಲ್ಲ ಮೇಲೆ. ಅಂದ್ರೆ ಒಬ್ಬ ಶ್ರೀಮಂತರ ಇದಾರೆ, ಅವನು ಎಲ್ಲ ಚೆನ್ನಾಗಿ ಅವನು, ಇನ್ನೊಬ್ಬ ಎಷ್ಟು ಕಷ್ಟಪಟ್ಟರು ಏನಕ್ಕಾಗಲ್ಲ ಅಂದ್ರೆ ಅದಕ್ಕೆ ಅದೇ ಜೋಬ್ ಇದ್ದಂತ ಒಂದು ಕ್ವಶನ್, ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅದರ. ಸೊ ಅದಕ್ಕೆ ಹೇಳ್ತಾರೆ ಇನ್ನೊಂದು ಏನಂತಾರೆ ಅದು, ಈ ಡಿಸ್ಕ್ರೈಬ್ಸ್ ಲೈಕ್ ಎ ಪಾಪ್ಯುಲಿಸ್ಟ್ ದೋಸ್ ಹು ಟೇಕ್ ದ ಆಸ್ ಆಫ್ ದ ಆರ್ಫನ್ ಅಂಡ್ ದ ಆಕ್ಸ್ ಆಫ್ ಅ ವಿಡೋ, ರಿಮೂವ್ ದ ಲ್ಯಾಂಡ್ ಮಾರ್ಕ್ಸ್, ರೀಪ್ ದ ಫೀಲ್ಡ್ ಅಂಡ್ ಗ್ಯಾದರ್ ದ ವಿಂಟೇಜ್ ಆಫ್ ದ ಪೂರ್, ಹೂಮ್ ದೇ ಡಿಪ್ರೈವ್ ಆಫ್ ದೇರ್ ಗಾರ್ಮೆಂಟ್ಸ್ ಅಂಡ್ ಲೀವ್ ನೇಕೆಡ್ ಟು ದ ಶವರ್ಸ್ ಆಫ್ ದ ಮೌಂಟೇನ್ ಅಂಡ್ ದ ಶೆಲ್ಟರ್ಸ್ ಆಫ್ ದ ರಾಕ್ ಅಂತ ಹೇಳ್ತಾರೆ. ಏನ್ ಅರ್ಥ ಅಂದ್ರೆ, ಹೆಂಗಿದೆ ಸಂಗತಿ ಅಂತಂದ್ರೆ, ಏನ್ರಿ ಒಬ್ಬ ಏನ್ರಿ ತಂದೆ ತಾಯಿ ಇಲ್ದಿರಂತ ಒಬ್ಬ ಆರ್ಫನ್ ಅದರ, ಏನ್ರಿ ತಬ್ಬಲಿ ಆಗಿರಂತ ಒಬ್ಬ ಮಗಂದು ಒಬ್ಬ ಹುಡುಗಂದು ಏನ್ ತಗೊಂತಾರಂತೆ, ಕತ್ತೆಂಗ್ ಕಿತ್ಕೊಂಡ್ಬಿಡ್ತಾರಂತೆ, ವಿಧವೆ ಸ್ತ್ರೀ ಹತ್ರ ಇದಂತ ಏನ್ ಮಾಡ್ತಾರಂತೆ, ಎತ್ತುನ ತಗೊಂಡ್ಬಿಡ್ತಾರಂತೆ. ಆಮೇಲೆ ಏನ್ರಿ ರಿಮೂವ್ ದ ಲ್ಯಾಂಡ್ ಮಾರ್ಕ್ ಅಂದ್ರೆ ಏನ್ ಅರ್ಥ ಅಂದ್ರೆ, ಒಂದು ಗದ್ದೆ ಗಿದ್ದೆ ಜಮೀನ್ ಇತ್ತು ಅದಕ್ಕೆ ಒಂದು ಬಾರ್ಡರ್ ಏನಾಗಿದೆ ಫಿಕ್ಸ್ ಆಗಿತ್ತು ಅಂದ್ರೆ, ಪಕ್ಕದಲ್ಲಿ ಏನೋ ಫ್ರೀ ಸೈಟ್ ಇತ್ತು ಅಂದ್ರೆ ಏನ್ ಮಾಡ್ದು, ಅದನ್ನು ಅದಕ್ಕೂ ಬೌಂಡ್ರಿ ಹಾಕ್ಬಿಟ್ಟು ಏನ್ ಮಾಡ್ದು. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ರೀಪ್ ದ ಫೀಲ್ಡ್ ಅಂಡ್ ಗ್ಯಾದರ್ ದ ವಿಂಟೇಜ್ ಆಫ್ ದ ಫೋರ್, ಅಂದೇನು ಸುಗ್ಗಿ ಮಾಡೋದು ಅದರ, ಇದೆಲ್ಲ ಅಮೆರಿಕನ್ ಹೇಳೋದು ಅಂದ್ರೆ ವಿಂಟೇಜ್ ಆಫ್ ದ ಫೋರ್ ಅಂದ್ರೆ, ಈ ದ್ರಾಕ್ಷ ಬಳ್ಳಿಯಲ್ಲಿ ಏನ್ ಮಾಡ್ತದೆ ಈ ಗೊಸ್ ಇದು ಆ ಕಡೆ ಅದೇ ತರ ವೈನ್ ಜಾಸ್ತಿ ಅದರ, ವೈನ್ ವೀಟ್ ಅದರ. ಇವ್ರೇನ್ ಮಾಡೋದು ಹಾರ್ವೆಸ್ಟ್ ಮಾಡ್ಬೇಕಾರೆ ಪಕ್ಕದಲ್ಲಿರೋದು ಏನ್ ಮಾಡ್ಬಿಡೋದು, ಅದನ್ನ ಏನ್ ಮಾಡ್ಬಿಡೋದು, ಅದನ್ನೇ ಎತ್ಕೊಂಡ್ಬಿಡೋದು. ಆಮೇಲೆ ಆಮೇಲೆ ಏನ್ ಮಾಡೋದು ನೋಡಿ, ಕೇಳ್ಬೇಕಾರೆ ಹೇಳ್ತಾರೆ, ಹೂಮ್ ದೇ ಡ್ರಿಪ್ ಡಿಪ್ರೈವ್ ಆಫ್ ದ ಗಾರ್ಮೆಂಟ್ ಅಂಡ್ ಲೀವ್ ನೇಕೆಡ್ ಟು ದ ಶವರ್ಸ್ ಆಫ್ ದ ಮೌಂಟೇನ್ಸ್ ಅಂಡ್ ಶೆಲ್ಟರ್ಸ್ ಆಫ್ ರಾಕ್ ಅಂತ ಹೇಳ್ತಾರೆ. ಅವ್ರೇನೋ ಕೇಳಕ್ ಬಂದಾವಾಗ ಅವ್ರಿಗೆ ಏನ್ ಮಾಡೋದು, ಮೈ ಮೇಲಿರೋಂತ ಬಟ್ಟೆ ಕೂಡ ಏನ್ ಮಾಡೋದಂತೆ, ಅದನ್ನು ಬಿಡೋದಂತೆ, ಅದನ್ನು ಕೂಡ ಏನ್ ಮಾಡ್ತದೆ, ಅದನ್ನು ಕಿತ್ಕೊಂಡ್ಬಿಡ್ತಾರಂತೆ. ಕೊನೆಗೆ ಅವ್ನ ಯಾವ ಗತಿಗೆ ಬಿಟ್ಬಿಡ್ತಾರೆ ಅಂತಂದ್ರೆ, ಏನ್ರಿ ಮಳೆಗಳಲ್ಲಿ ಏನ್ರಿ ಗುಡ್ಡಗಳಲ್ಲಿ ಹೆಂಗಿರ್ಬೇಕಂತವ್ರ, ಆ ಚಳಿ ಗಾಳಿಯಲ್ಲಿ ಒದ್ದಾಡ್ಬೇಕು ಆ ತರ ಒಂದು ಸಿಚುವೇಶನ್ ಅಂತಾರೆ. ಲೋಕದಲ್ಲಿ ಸಿಂಪತಿಗೆ ಏನಿಲ್ಲ, ಒಂದು ಒಂದು ಇದೇ ಇಲ್ಲ. ಅದೇ ಜೋಗ್ ಕೇಳ್ತಾರಲ್ಲ ಅದ್ರ, ನಾನು ಯಾವಾಗಾರ ಮಾಡಿದ್ನಂತೆ ಅವ್ರೆ, ನಾನು ಆ ಥರ ಏನೋ ಕೆಟ್ಟ ಕೆಲಸ ಮಾಡಿದ್ನ, ನನ್ಗೆ ಯಾಕಿದ್ದು ಅಂತ ಕೇಳ್ತಂತಾನೆ ಅದರ. ಇದೇ ಥರ ಪ್ರಶ್ನೆ ಆಗಿದೆ ಲೋಕದಲ್ಲಿ ಇವಾಗ ಇರೋದು ಅಂತ ಏನು ಮಾಡ್ತಾರೆ ಅಂತ. ಹಂಗಾರೆ ಏನಂತ ಹೇಳ್ತಾರೆ, ಈ ಲೋಕದಲ್ಲಿ ನಡೀತಿದ್ದ ಸಿಚುವೇಶನ್ಗಳು ನೋಡ್ಬಿಟ್ಟು ಲೋಕದಂತ ಜ್ಞಾನಿಗಳು ಹೇಳ್ತಾರೆ ಅಂತಂದ್ರೆ, ಯಾಕಿದ್ದು ಒಂದು ಅಂತ ಏನಾಗಿದೆ, ಅವ್ರಿಗೂ ಕೂಡ ಒಂದು ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿದೆ ಅದರ. ಸರಿ, ನಾವೇನು ಮಾಡೋಣ ಇವತ್ತು ಇಲ್ಲಿ ನಿಲ್ಲಿಸ್ಬಿಡೋಣ, ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಇದರಲ್ಲಿ ಏನು ಡೌಟ್ಸ್ ಇದ್ರೆ ಕೇಳ್ರಿ, ಡೌಟ್ಸ್ ಏನಿದೆಯಾ, ಸರಿ ಡೌಟ್ಸ್ ಏನಿಲ್ಲ ಓಕೆನಾ. ಆಮೇಲೆ ಇನ್ನೊಂದು ಸಲ್ಯೂಷನ್ ಥರ ಇತ್ತು, ಅದೇ ಇವಾಗ ನಾವು ತಿಂಗಳಲ್ಲಿ ಒಂದ್ಸತಿ ಪ್ರಕಟಣೆ ಸ್ಟಡಿ ಮಾಡೋಣ ಅಂತ, ಅದು ನಿಮ್ಗೆಲ್ಲ ಓಕೆ ಅಂತ.